ಎಲ್ಲಾ ಪಕ್ಷಗಳು ಸೇರಿ ಊರಿನ ವಿಷಯ ಬಂದಾಗ ಭಾಷೆಯ ವಿಷಯ ಬಂದಾಗ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ದುಡಿಮೆ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಒಟ್ಟಾಗಬೇಕು ಅನ್ನೋದನ್ನ ಎರಡೂ ಪಕ್ಷದವರಿಗೆ ನಾನು ಹೇಳ್ತಾ ಬಂದಿದ್ದೇನೆ ಮತ್ತೆ ನಾಳೆ ಅದನ್ನ ಯಾರೋ ಮಾಡುವರು ನಿಮಗೆ ಈ ಉತ್ಸವಗಳನ್ನೆಲ್ಲ ಆಯೋಜನೆ ಮಾಡಿದವರು ಒಂದು ಸಣ್ಣ ನಷ್ಟ ಆಗಿಬಿಟ್ರೆ ಕೈಯಿಂದ ಹಣ ಹಾಕಿಬಿಟ್ರೆ ಮತ್ತೆ ನಾಳೆ ಭಯಪಡ್ತಾರೆ ಅಂತ ಕಾರ್ಯಕ್ರಮ ಮಾಡಲಿಕ್ಕೆ ಇದು ಪ್ರತಿ ವರ್ಷ ನಡ್ಕೊಂಡು ಹೋಗಬೇಕು ಅಂತಿದೆ ಸಮಾಜ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಮಾಡ್ಕೊಂಡು ಹೋಗ್ತಾರೆ ಬೇಡ ಅಂತ ಹೇಳಿದ್ರು ಬಿಡ್ತಾರೆ ಗೋಪಾಲ್ ಪೂಜಾರರು ಶಾಸಕರಾಗಿದ್ದು ಯಾರು ಹೇಳಿದ್ರು ಇಂದೂರು ಕ್ಷೇತ್ರದಲ್ಲಿ ಎಲ್ಲ ಕಡೆಗಳು ರಸ್ತೆ ಆಗಿದೆ ಎಲ್ಲ ಕಡೆಗಳಲ್ಲಿ ಬ್ರಿಡ್ಜ್ ಆಗಿದೆ ಅಭಿವೃದ್ಧಿಯ ಒಂದು ಹಂತವೇ ಬಂದಿದೆ ಅಂತ ಹೇಳಿದ್ರು ಆಮೇಲೆ ಸುಕುಮಾರ್ ಶೆಟ್ಟರು ಬಂದರು ಸುಕುಮಾರ್ ಶೆಟ್ಟರು ಎಲ್ಲ ಕಡೆ ರಸ್ತೆ ಆಗಿದೆ ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ ಆದ್ರೆ ಮುಗಿದಿದೆಯಾ ನಿಮ್ಮ ಕುಂದಾಪುರ ಬೈಂದೂರಿದ ಕಾಂಟ್ರಾಕ್ಟರ್ಗಳು ಎಕ್ಸ್ಪರ್ಟ್ಗಳು ಅಂತ ಹೇಳ್ತಾರೆ ಎಲ್ಲರೂ ಆ ಅನುಭವದಲ್ಲಿ ಇರುವ ಕಾರಣ ಎಂ ಎಲ್ ಎ ಸುಮ್ಮನಿದ್ರು ಕಾಂಟ್ರಾಕ್ಟರ್ಗಳು ಒಂದಷ್ಟು ತಂದು ಅಭಿವೃದ್ಧಿ ಮಾಡುವಂಥದ್ದು ಮಾಡ್ತಾರೆ ಹಾಗಿದ್ರೆ ಶಾಲೆಗಳು ಯಾಕೆ ಬರಲಿಲ್ಲ ಹಾಸ್ಟೆಲ್ಗಳು ಯಾಕೆ ಬರಲಿಲ್ಲ ಆಸ್ಪತ್ರೆಗಳು ಯಾಕೆ ಬರಲಿಲ್ಲ ಇನ್ಯಾವುದು ಇಂಡಸ್ಟ್ರಿ ಯಾಕೆ ಬರಲಿಲ್ಲ ಕೇಳಿದ್ರೆ ಇನ್ನೊಂದು ಮಗ್ಗಲನ್ನು ನೋಡಲೇ ಇಲ್ಲ ಆರಂಭದಲ್ಲಿ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಕಾಂಗ್ರೆಸ್ಗೆ ಬಹುಶಃ ಉತ್ಸವ ಒಂದು ಸ್ಪೀಡ್ ತಗೊಂಡದ್ದು ಅಲ್ಲಿಂದ ಒಂದು ಸಣ್ಣದಾಗಿ ಚರ್ಚೆ ನಡೀತಾ ಇತ್ತು ನಾನು ಯಾವಾಗ ಗೋಪಾಲ್ ಪೂಜಾರ ಮನೆಗೆ ಹೋದೆ ಒಂದ್ಸರ್ತಿ ಅಲ್ಲೋಲ ಕಲ್ಲೋಲ ಆಯ್ತು ಎರಡನೇ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ರು ನೋಡಿ ಬಿಜೆಪಿ ಅಭ್ಯರ್ಥಿ ಏನೋ ಕೈ ಆಗದೆ ಕೈಲ ಏನು ಮಾಡ್ಲಿಕ್ಕಾಗದೆ ಗೋಪಾಲ್ ಪೂಜಾರ ಮನೆಗೆ ಹೋಗಿದ್ದಾರೆ ಅನ್ನೋದೇನೋ ಒಂದು ಕತೆ ಹರಿದು ಬಿಟ್ರು ಉತ್ಸವಕ್ಕಿದ್ದೇವೆ ಮತ್ತೆ ನಾಳೆ ಪಾರ್ಟಿ ಚಟುವಟಿಕೆಗಿಲ್ಲ ಆ ದುಷ್ಟ ರಾಜಕೀಯ ಅಂತ ಹೇಳ್ತಾರೆ ಆ ರಾಜಕೀಯದಲ್ಲೇ ಎಲ್ಲರೂ ಟೈಮ್ ವೇಸ್ಟ್ ಆಗ್ತದೆ ಎಲ್ಲರೂ ಅದಕ್ಕೋಸ್ಕರ ಎನರ್ಜಿ ವೇಸ್ಟ್ ಮಾಡ್ತಾರೆ ನಾನು ಎಲ್ರಿಗೂ ಹೇಳ್ಕೊಂಡಿದ್ದೇನೆ ಆ ರಾಜಕೀಯ ಬೇಕಿದ್ರೆ ಮಾಡೋಣ ಬಟ್ ಅಭಿವೃದ್ಧಿ ರಾಜಕೀಯ ಹೆಚ್ಚು ಮಾಡೋಣ ಅಂತ ಹೇಳಿ ಹೇಳಿದ್ದೇನೆ ಜನಪ್ರತಿನಿಧಿ ಪತ್ರಿಕೆಯ ವಿಶೇಷ ಸಂದರ್ಶನ ಮಾಲಿಕೆ ಅಭಿಮುಖ ಆತ್ಮೀಯ ಜನಪ್ರತಿನಿಧಿ ಪತ್ರಿಕೆಯ ಓದುಗರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ ಅಭಿಮುಖಕ್ಕೆ ಸ್ವಾಗತ ನಾನು ನಿಮ್ಮ ಸುಬ್ರಹ್ಮಣ್ಯ ಪಡುಕೋಣೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಸದಾ ಸುದ್ದಿಯಲ್ಲಿರ್ತದೆ ಅದು ರಾಜಕಾರಣ ಆಗಿರ್ಬೋದು ಅಭಿವೃದ್ಧಿ ವಿಚಾರ ಆಗಿರ್ಬೋದು ಈ ಬಾರಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈಂದೂರು ಉತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಿದೆ ಎಲ್ಲ ಜವಾಬ್ದಾರಿಯನ್ನ ಹೊತ್ಕೊಂಡಂತವರು ಕ್ಷೇತ್ರದ ಎಂಎಲ್ಎ ಆಗಿರತಕ್ಕಂತ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಈ ಉತ್ಸವದ ಬಗ್ಗೆ ಸಾಕಷ್ಟು ಪರವಾದಂತ ವಿರೋಧವಾದಂತ ಚರ್ಚೆಗಳು ನಡೀತಿದೆ ಈ ಹೊತ್ತಿನಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳ ಬಗ್ಗೆ ನಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಲಿಕ್ಕೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ನಮ್ಮ ಜೊತೆ ಇದ್ದಾರೆ ಅಭಿಮುಖದಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ ಅಭಿಮುಖಕ್ಕೆ ಆಗಮಿಸಿದಂತ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತೇನೆ ನಮಸ್ತೆ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರೇ ಬೈಂದೂರು ಕ್ಷೇತ್ರದಲ್ಲಿ ಬೈಂದೂರು ಉತ್ಸವ ನಡೀತಾ ಇದೆ ಏನಿದು ಬೈಂದೂರು ಉತ್ಸವದ ಪರಿಕಲ್ಪನೆ ನಾವು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಕನಸುಗಳನ್ನ ಹಂಚಿಕೊಂಡಿರ್ತೇವೆ ಬೈಂದೂರು ಕ್ಷೇತ್ರದಲ್ಲಿ ಈ ರೀತಿ ಮಾಡಬೇಕು ಜನರಿಗೋಸ್ಕರ ಹೀಗೆ ಮಾಡಬೇಕು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇಂಥದ್ದೊಂದು ಪ್ರಾಜೆಕ್ಟ್ ತರಬೇಕು ಹೀಗೆಲ್ಲ ಕನಸುಗಳನ್ನು ಹಂಚಿಕೊಂಡಿರ್ತೇವೆ ಯಾವುದೇ ಕನಸುಗಳು ರಾಜಕೀಯ ಆಡಳಿತ ಮತ್ತು ಅಧಿಕಾರದಿಂದ ಮಾತ್ರ ಬಂದುಬಿಡುವುದಿಲ್ಲ ಬೇರೆ ಬೇರೆ ಅಭಿಯಾನಗಳ ಮೂಲಕ ಜನರ ಮಾನಸಿಕತೆಯನ್ನು ಆ ಹಂತಕ್ಕೆ ತರಬೇಕಾಗ್ತದೆ ಒಂದು ಜನರೇಷನ್ನೇ ಆ ರೀತಿ ಬದಲಾಯಿಸಬೇಕಾಗ್ತದೆ ಅವರ ಆಲೋಚನೆ ಅವ್ರಿಗೆ ಬೇಕಾದಂಥ ಯೋಜನೆಗಳ ಅವ್ರ ಮನಸ್ಸನ್ನು ಅವ್ರ ಯೋಚನೆಗಳನ್ನು ಒಂದು ಸಣ್ಣ ಒಂದು ಅಪ್ಗ್ರೇಡ್ ಮಾಡಲೇಬೇಕಾಗ್ತದೆ ಆ ಸಂದರ್ಭದಲ್ಲಿ ಹೇಳಿದಂಥದ್ದು ನಮ್ಮಲ್ಲಿಯೇ ದುಡಿಮೆ ಹೆಚ್ಚಿಸುವುದು ಊರಿನಲ್ಲಿಯೇ ದುಡಿಮೆ ಹೆಚ್ಚಿಸುವುದು ಇನ್ಯಾವುದೋ ಸಿಟಿಗಳಿಗೆ ಹೋಗಿ ಬದುಕ್ತಾ ಇರುವಂತಹ ಆ ಬದುಕನ್ನು ನಿಧಾನಕ್ಕೆ ಊರು ಕಡೆಗೆ ತರುವುದು ಅವರನ್ನು ಊರು ಕಡೆಗೆ ತರುವುದು ಅಂತೇಳಿ ಹೇಳಿದ್ರೆ ಅಲ್ಲಿ ಎಲ್ಲೋ ಊರಲ್ಲಿ ಒಂದು ಸಣ್ಣ ಆದಾಯವೋ ಉದ್ಯಮವೋ ಉದ್ಯೋಗವೋ ಇದ್ದರೆ ಮಾತ್ರ ಊರಿಗೆ ಬರ್ತಾರೆ ಈಗ ಏಕಾಏಕಿ ಒಂದೇ ಸರ್ತಿ ಇಂಡಸ್ಟ್ರಿ ಇವತ್ತು ಹೇಳಿ ನಾಳೆ ಬಂತು ಇನ್ಯಾವುದೋ ಒಂದು ಉದ್ಯಮ ಬಂತು ಅನ್ನುವಂಥ ವ್ಯವಸ್ಥೆ ಇರುವುದಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಊರಿನಲ್ಲಿರುವ ಅವಕಾಶಗಳನ್ನು ಉಪಯೋಗಿಸಿಕೊಂಡು ದುಡಿಮೆಯ ಅವಕಾಶವನ್ನು ತರಬೇಕು ಅದು ಸಹಿತ ಒಂದು ಮಾನಸಿಕತೆಯನ್ನು ಬದಲಾಯಿಸ್ತಾ ಬರ್ತಬೇಕು ನಮ್ಮಲ್ಲಿ ಸ್ವಸಹಾಯ ಸಂಘಗಳು ನಮಗೆ ಹೆಚ್ಚು ಕಡಿಮೆ ಒಂದು 50-60 ಸಾವಿರ ಜನರ ಸಹಭಾಗಿತ್ವದಲ್ಲಿದೆ ನಾನು ಕೇಳಿದ್ದೇನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇರಳ ಮತ್ತೊಂದಷ್ಟು ರಾಜ್ಯಗಳಲ್ಲಿ ಆ ಸ್ವಸಹಾಯ ಸಂಘಗಳ ಮೂಲಕ ಅವರಲ್ಲಿ ಉದ್ಯಮ ದುಡಿಮೆ ಮತ್ತೆ ಬೇರೆ ಬೇರೆ ಈ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಅದಾದ್ಮೇಲೆ ಗುಡಿ ಕೈಗಾರಿಕೆ ಸಂಬಂಧಪಟ್ಟ ಇದೆಲ್ಲವನ್ನು ಅವರಲ್ಲಿ ಮಾಡ್ತಾರೆ ಸೊ ಇದೆಲ್ಲವನ್ನು ಹೇಗೆ ಜನರು ಕಲಿಸೋದು ಹೇಗೆ ಎಲ್ಲೇ ಒಂದು ಕೋಚಿಂಗ್ ಸೆಂಟರ್ ಮಾಡೋದಾ ಎಲ್ಲೇ ಒಂದು ಕಡೆ ಪಾಠ ಮಾಡ್ಲಿಕ್ಕೆ ಶುರು ಮಾಡೋದಾ ಏನ್ ಮಾಡೋದು ಸೊ ಇದೆಲ್ಲವನ್ನು ಸೇರಿಸಿ ಬೈಂದೂರು ಉತ್ಸವ ಅನ್ನುವಂತ ಹೆಸರಿನಲ್ಲಿ ಈ ಅವಕಾಶಗಳನ್ನು ತೆರೆದಿರ್ತಾ ಹೋದಾಗ ಜನರು ನಿಧಾನಕ್ಕೆ ಈ ವ್ಯವಸ್ಥೆಗೆ ಒಗ್ಗಿಕೊಳ್ತಾ ಹೋಗ್ಬೇಕನ್ನೋದು ನನ್ನ ಯೋಚನೆ ಹಾಗಾಗಿ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕಳೆದ ವರ್ಷ ತಾಲೂಕಿನ ಅಧಿಕಾರಿಗಳ ಜೊತೆ ಮಾತಾಡಿದ್ದೆ
ಅನುದಾನ ಮತ್ತೊಂದರ ನಿರೀಕ್ಷೆ ಆಗಿರಲಿ, ಬೇರೆ ಬೇರೆ ವಿಷಯಗಳು ಆಗಿದ್ರಲಿ, ಆದರೆ ಉತ್ಸವ ಅನ್ನುವಂಥ ಕಲ್ಪನೆಯಲ್ಲಿ ಇಡೀ ಕ್ಷೇತ್ರವನ್ನು ಒಂದುಗೂಡಿಸಬೇಕು, ಅವಕಾಶಗಳನ್ನು ಮಾರ್ಕೆಟ್ ಅನ್ನು ಒಂದು ಸಣ್ಣಗೆ ಸೃಷ್ಟಿ ಮಾಡಿ ಕೊಡಬೇಕು, ಆಗ ಜನರು ಅಲ್ಲಿಯೇ ತಮ್ಮಲ್ಲಿ ಒಂದು ದುಡಿಮೆಯನ್ನು ನೋಡ್ತಾರೆ ಅನ್ನುವಂಥ ಒಂದು ಕಲ್ಪನೆಯಿಂದ ಕನ್ನಡ ರಾಜ್ಯೋತ್ಸವ ನಾಡು ನುಡಿ ಉತ್ಸವ ಅಂತಲೇ ಏನು ಹೇಳ್ತೇವೆ, ನಮಗೆ ನಾಡು ಅಂದರೆ ಬೈಂದೂರು ಕ್ಷೇತ್ರ, ನುಡಿ ಅಂದರೆ ಕುಂದಾಪುರ ಕನ್ನಡ. ಸೊ ಇದರ ಉತ್ಸವದ ಜೊತೆಗೆ ನಿಧಾನಕ್ಕೆ ಈ ರೀತಿಯಾದಂಥ ಒಂದು ಆರ್ಥಿಕ ಚಟುವಟಿಕೆ ಶುರುವಾಗಬೇಕು ಕ್ಷೇತ್ರದಲ್ಲೇ ಅನ್ನುವಂಥ ಕಲ್ಪನೆಯಿಂದ ಶುರುವಾದಂಥ ಬೈಂದೂರು ಉತ್ಸವ ನಾವು ಒಂದು ಸಣ್ಣ ಕಲ್ಪನೆಯಲ್ಲಿ ಶುರು ಮಾಡಿದ್ದು. ಆದರೆ ಇವತ್ತು ಬರುವಾಗ ಅದಕ್ಕೆ ತುಂಬ ನೂರಾರು ಯೋಚನೆಗಳು ಸೇರಿ ಅದೀಗ ಒಂದು ದೊಡ್ಡ ಉತ್ಸವ ಅನ್ನುವಂಥ ಒಂದು ಮಾನಸಿಕತೆ ಬಂದುಬಿಟ್ಟಿದೆ. ನಿರೀಕ್ಷೆ ನೋಡಿದ್ರೆ ತುಂಬಾ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ, ಆಗ್ಲಿಕ್ಕಿದೆ ಅನ್ನುವಂಥದ್ದು ಬಂದ್ಬಿಟ್ಟಿದೆ. ಯಾವ ರೀತಿಯ ಉತ್ಸವಗಳಲ್ಲಿರುತ್ತೆ ಮತ್ತೆ ಅದು ಏನಿರುತ್ತೆ, ಅದರಲ್ಲಿ ಬೈಂದೂರು ಉತ್ಸವದಲ್ಲಿ ಏನಿರುತ್ತೆ? ನಮಗೆ ಮುಖ್ಯವಾಗಿ ಯೋಚನೆ ಇದ್ದದ್ದು ನಮ್ಮಲ್ಲಿರುವ ಎಲ್ಲಾ ಸ್ವಸಹಾಯ ಸಂಘಗಳು, ಉದಾಹರಣೆಗೆ ಸಂಜೀವಿನಿ ಸಂಘಗಳಂತಿದೆ, 13,000 ಜನರು ಬೈಂದೂರು ತಾಲೂಕಿನ ವ್ಯಾಪ್ತಿಯಲ್ಲಿದ್ದಾರೆ. ಬೈಂದೂರು ಕ್ಷೇತ್ರ ವ್ಯಾಪ್ತಿ ಬರುವಾಗ 25,000 ಜನ ಆಗ್ತದೆ. ಅವರೆಲ್ಲರೂ ಸಣ್ಣ ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ. ಅದು ಅಡಿಕೆ ಹಾಳೆ ತಯಾರಿ ಇರ್ಬೋದು, ಚಿಕ್ಕಿ ತಯಾರಿಗಳು ಇರ್ಬೋದು, ಬೇರೆ ಬೇರೆ ಸಣ್ಣ ಗುಡಿ ಕೈಗಾರಿಕೆ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅದನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅವರಷ್ಟು ಸಂಘ ಸಂಸ್ಥೆಗಳಿಗೆ ಒಂದು ಮಾರ್ಕೆಟ್ ಒಂದು ಮಾಡಿಕೊಡ್ಬೇಕಿತ್ತು. ಸೊ ಅದಕ್ಕೆ ಕನ್ನಡ ರಾಜ್ಯೋತ್ಸವ ಮತ್ತೆ ಈ ಕಾರ್ಯಕ್ರಮಗಳನ್ನು ಒಂದು ಸೇರಿಸಿ 3 ದಿನಗಳ ಆ ವೇದಿಕೆ ಆ ಕಾರ್ಯಕ್ರಮದ ಜೊತೆಗೆ ಸುತ್ತಮುತ್ತಲು ಅವರೆಲ್ಲರೂ ಈ ರೀತಿಯ ಅವರು ಉತ್ಪಾದನೆ ಮಾಡಿದ ಎಲ್ಲ ಉತ್ಪನ್ನಗಳನ್ನ ತಂದಿಡಬೇಕು. ಅದರಲ್ಲಿ ಧರ್ಮಸ್ಥಳ ಸಂಘಟನೆಯು ತುಂಬಾ ಅವರದ್ದೊಂದು ಯೋಗದಾನ ಇದೆ ಗ್ರಾಮ ಅಭಿವೃದ್ಧಿಯಲ್ಲಿ, ಬೇರೆ ಬೇರೆ ಸಂಸ್ಥೆಗಳು ಇದೆ, ಇವರೆಲ್ಲರೂ ಸೇರಿಸಿ ಅಲ್ಲಿ ಒಟ್ಟು ಒಂದಷ್ಟು ಬೇರೆ ಬೇರೆ ವಿಷಯಗಳು, ಕಾರ್ಯಕ್ರಮಗಳು, ಮೇಳಗಳು ನಡೀತದೆ. ಜನರು ಬಂದು ಹೋಗ್ತಾರೆ, ಮನೋರಂಜನೆಗಳು ಇರ್ತದೆ ಅನ್ನೋದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ಈ ರೀತಿ ಒಂದು ಸಣ್ಣ ಮಾರುಕಟ್ಟೆ ಚಟುವಟಿಕೆಗಳು ಅಲ್ಲಿ ಹೆಚ್ಚಾಗಿರ್ತದೆ. ಅಲ್ಲಿ ನಾವು ಯೋಚನೆ ಮಾಡಿದ್ದಕ್ಕಿಂತ 16 ಕಾರ್ಯಕ್ರಮಗಳು ಬೇರೆ ಬೇರೆ ಜೋಡ್ಕೊಂಡಿದೆ. ಜಾಗ ಇದೆ, ಸುತ್ತಮುತ್ತ ಎಲ್ಲವೂ ಜೋಡ್ಕೊಂಡಿದೆ. ಒಟ್ಟು ಆರ್ಥಿಕ ಚಟುವಟಿಕೆ, ಸಾಂಸ್ಕೃತಿಕ ಇವೆಲ್ಲವೂ ಒಟ್ಟಿಗೆ ಬೈಂದೂರು ಉತ್ಸವದಲ್ಲಿ ಇರ್ತದೆ. 8,000 ಜನ ಸೇರುವ ನಿರೀಕ್ಷೆ ಇದೆ. ನಮ್ಮ ಯೋಚನೆ ಆರಂಭದಲ್ಲಿದ್ದದ್ದು ಪ್ರತಿದಿನ ಒಂದು 20-25,000 ಜನ ಸೇರ್ಬೋದು ಅಥವಾ ಸೇರ್ಬೇಕು ಅನ್ನೋದಿತ್ತು. ಮೊನ್ನೆ ಅಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳು ಹೇಳಿದ ಮಾಹಿತಿಯ ಪ್ರಕಾರ ಅವರು ದಿನನಿತ್ಯಕ್ಕೆ ಅವರ ಲೆಕ್ಕಾಚಾರದ ಪ್ರಕಾರ ಒಂದು 50-60,000 ಜನ ಬರ್ತಾರೆ. ಆ ರೀತಿ ಆದ್ರೆ ನಿಮ್ಗೆ 1.5-2 ಲಕ್ಷ ಜನ ಒಂದ್ಸರ್ತಿ ಫ್ಲೋ ಆಗ್ತಾರೆ ಅಂತ ಹೇಳಿದ್ದಾರೆ. ನಮಗಿದು ಮೊದಲನೇ ಬಾರಿ ಆದ್ರಿಂದ ನಾವು ಕುತೂಹಲದಲ್ಲಿ ಇದ್ದೇವೆ. ಜನರ ಸ್ಪಂದನೆ ಆ ರೀತಿ ಬರ್ತಾ ಇದೆ. ಆಯ್ತು, ಒಂದ್ಸರ್ತಿ ಆಗಿಬಿಡ್ಲಿ ಒಂದು ಕಾರ್ಯಕ್ರಮ, ಇದರ ಅನುಭವದ ಆಧಾರದ ಮೇಲೆ ಮತ್ತೆ ವರ್ಷ ಅದನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಲಿ, ಒಂದ್ಸರ್ತಿ ಆರಂಭ ಮಾಡಿ ಕೊಡೋಣ ಅಂತ ಒಂದು ಆಲೋಚನೆಯಲ್ಲಿ ಇಷ್ಟು ಯೋಚನೆ ಮಾಡಿದ್ದೇವೆ. ಈ ಉತ್ಸವನ್ನ ಮಾಡುವವರು ಯಾರು, ಈಗ ನಿಮ್ಮ ನಾಯಕತ್ವ ಆದ್ರೆ ಇದೆಲ್ಲ ವ್ಯವಸ್ಥೆಯನ್ನ ಮಾಡುವವರು ಯಾರು? ನಾನು ಬೈಂದೂರು ಕ್ಷೇತ್ರಕ್ಕೆ ಶಾಸಕನಾದ ಮೇಲೆ ಒಂದು 25-26 ಚಟುವಟಿಕೆಗಳನ್ನ ಆದ್ಯತೆಯ ವಿಷಯವಾಗಿ ಮಾಡ್ಕೊಂಡಿದ್ದೇನೆ. ಯಾವುದೇ ವಿಷಯವನ್ನ ನಾನು ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ನನಗಲ್ಲೊಂದು ತಂಡವನ್ನು ಸೃಷ್ಟಿ ಮಾಡಿ ಅವರಿಗೊಂದಷ್ಟು ವಿಷಯಗಳನ್ನು ಹೇಳಿ, ಅವರಿಗೊಂದಷ್ಟು ಬೆಂಬಲವನ್ನು ಕೊಟ್ಟು, ಅವರಿಗೊಂದಷ್ಟು ದಾರಿಗಳನ್ನು ಹೇಳಿ ಆ ಚಟುವಟಿಕೆ ನಡೆಯುವ ಹಾಗೆ ಮಾಡಿ ಹೋಗ್ತೇನೆ. ನಾನು ಯಾವುದೇ ಕೆಲಸ ನನ್ನ ಮೈ ಮೇಲೆ ಇಟ್ಟುಕೊಳ್ಳೋದು ಅಥವಾ ನಾನೇ ಮಾಡುವಂತ ಯೋಚನೆ ಮಾಡೋದಿಲ್ಲ. ಬೈಂದೂರು ಉತ್ಸವ ಸಹಿತ ಒಂದು ತಂಡವನ್ನೆಲ್ಲ ಸೇರಿಸಿ ಒಂದು ಟೀಮ್ ಮಾಡಿ ಅವರಿಗೆ ಈ ರೀತಿ ಉತ್ಸವ ಮಾಡಿ ಅದರ ಮೂಲಕ ಬೈಂದೂರಿನಲ್ಲಿ ಈ ರೀತಿ ಚಟುವಟಿಕೆಗಳು ಬೆಳೀತಾ ಹೋಗ್ತದೆ, ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಹೇಳಿದ್ದೆ. ಆದ್ರೆ ಹೊಸ ಕಲ್ಪನೆ ಮತ್ತು ಹೊಸ ಚಟುವಟಿಕೆ ಆದ್ರಿಂದ ಕೆಲವೊಮ್ಮೆ ಅಷ್ಟು ಧೈರ್ಯ ಎಲ್ಲರೂ ಮಾಡುದಿಲ್ಲ. ಹಾಗಾಗಿ ಮೊದಲನೇ ಬಾರಿ ನಾನೇ ಸ್ವಲ್ಪ ಹೆಚ್ಚು ನೇತೃತ್ವ ಕೊಡಬೇಕಾಯ್ತು. ಅಧಿಕಾರಿಗಳ ಜೊತೆ ಚರ್ಚೆ, ಬೇರೆ ಬೇರೆ ಸಂಸ್ಥೆಗಳ ಜೊತೆ, ಸಂಘ ಸಂಸ್ಥೆಗಳ ಜೊತೆ ಚರ್ಚೆ, ಬೇರೆ ಬೇರೆ ಅನುಭವಸ್ಥರ ಜೊತೆ ಚರ್ಚೆ ಮಾಡಿ ಒಂದು ಹಂತಕ್ಕೆ ತಂದಿದ್ದೇನೆ. ಈಗ ಅಲ್ಲೊಂದು ತಂಡ ಸೃಷ್ಟಿಯಾಗಿದೆ, ಬೆಂಗಳೂರು ಉತ್ಸವ ಸಮಿತಿ ಅಂತೇಳಿ ಹೇಳಿ ಒಂದು ಎಲ್ಲರನ್ನೂ ಒಳಗೊಂಡಂತ ಒಂದು ದೊಡ್ಡ ಸಮಿತಿ ಸೃಷ್ಟಿಯಾಗಿದೆ. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತದೆ, ಮುಂದೆ ಅವರು ಅದನ್ನು ಬಳಸ್ಕೊಂಡು ಹೋಗ್ತಾರೆ. ಇದರಲ್ಲಿ ಏನಾದರೂ ರಾಜಕಾರಣದ ವಾಸನೆ ಇರ್ಬೋದಾ? ಖಂಡಿತ ಬಂದೇ ಬರ್ತದೆ. ಅಕಸ್ಮಾತ್ ನಾನು ರಾಜಕೀಯ ವ್ಯಕ್ತಿ ಅಲ್ಲದಿದ್ದರೂ ರಾಜಕಾರಣ ಬಂದಿರ್ತಿತ್ತು. ನಾನು ನೇರವಾಗಿ ರಾಜಕೀಯ ವಿಷಯ ಆದ್ರಿಂದ ರಾಜಕೀಯ ಬಂದಿರ್ತದೆ. ಆದರೆ ನಾನೊಂದು ಶಾಸಕನಾದ ತಕ್ಷಣದಿಂದ ಇವತ್ತಿನವರೆಗೂ ಒಂದು ಮಾತನ್ನ ಜನರಲ್ಲಿ ಹೇಳ್ತಾ ಇರ್ತೇನೆ. ನಮ್ಮ ಪಕ್ಷ, ನಮ್ಮ ಸಿದ್ಧಾಂತ, ನಮ್ಮ ಕಾರ್ಯಕರ್ತರು, ಇದು ನಮ್ಮ ಬೆಳೆಸಿದಂತ ಉಳಿಸಿದಂತ ವ್ಯವಸ್ಥೆ. ಆದರೆ ಎಲ್ಲಾ ಪಕ್ಷಗಳು ಸೇರಿ ಊರಿನ ವಿಷಯ ಬಂದಾಗ, ಭಾಷೆಯ ವಿಷಯ ಬಂದಾಗ, ಅಳಿವು ಉಳಿವಿನ ಪ್ರಶ್ನೆ ಬಂದಾಗ, ದುಡಿಮೆ ಪ್ರಶ್ನೆ ಬಂದಾಗ, ನಾವೆಲ್ಲರೂ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಒಟ್ಟಾಗಬೇಕು ಅನ್ನೋದನ್ನ ಎರಡೂ ಪಕ್ಷದವರಿಗೆ ನಾನು ಹೇಳ್ತಾ ಬಂದಿದ್ದೇನೆ. ಹಾಗಾಗಿ ಬೈಂದೂರು ಉತ್ಸವದ ಸಂದರ್ಭದಲ್ಲಿಯೂ ಇದನ್ನ ನಾನು ಕೇಳ್ಕೊಂಡಿದ್ದೇನೆ ಎಲ್ರಿಗೂ. ರಾಜಕೀಯ ಸಂದರ್ಭದಲ್ಲಿ ರಾಜಕೀಯ ಮಾಡಲೇಬೇಕು, ಮಾಡ್ತೇವೆ. ಆದ್ರೆ ಇಂಥ ವಿಷಯ ಬಂದಾಗ
ಇದನ್ನು ಎದುರುಗಡೆ ಅವ್ರು ಯಾರಾದ್ರೂ ಯೋಚನೆ ಮಾಡಿದ್ರು ನಾವು ಬೆಂಬಲ ಕೊಡಬೇಕು, ನಾವು ಯೋಚನೆ ಮಾಡಿದಾಗಲೂ ಅವ್ರನ್ನ ತಗೊಂಡೆ ಹೋಗ್ಬೇಕು ಅಂತೇಳಿ ಹೇಳಿ ಎಲ್ಲವರನ್ನು ಒಳಗೊಂಡೇ ತಗೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ಸರ್ಕಾರದ ಪಾಲ್ಗೊಳ್ಳುವಿಕೆ ಯಾವ ರೀತಿ ಇದೆ? ನನಗೆ ಯೋಚನೆ ಇದ್ದದ್ದು ಪೂರ್ತಿ ಸರ್ಕಾರದ ಹೆಸರಲ್ಲೇ ಆಗಬೇಕು. ಯಾರು ಶಾಸಕರು ಇರ್ತಾರೆ ಅವ್ರ ನೇತೃತ್ವದಲ್ಲಿ ಇರ್ಲಿಬೇಕಿದ್ರು, ಬಟ್ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳಿ ಪೂರ್ತಿ ಯೋಜನೆಗಳನ್ನು ಮಾಡಿದ್ದೆ. ಆದ್ರೆ ಮೊದಲನೇ ಬಾರಿ ನಾವು ಮಾಡ್ತಾ ಇರುವಾಗ ಕೋಡ್ ಆಫ್ ಕಂಡಕ್ಟ್ ಘೋಷಣೆ ಆದದ್ರಿಂದ ನಮ್ಗೆ ಅಧಿಕಾರಿಗಳನ್ನು ಒಳಗೊಳ್ಳಿಸ್ಲಿಕ್ಕೆ ಆಗ್ಲಿಲ್ಲ. ನಾನು ಕಾರ್ಕಳದ ಉತ್ಸವದ ಅಧಿಕಾರಿಗಳ ಅನುಭವವನ್ನು ಕೇಳಿದ್ದೇನೆ. ಅಧಿಕಾರಿಗಳು ಹೇಳಿದ್ದು, ನಾವು ಶಿಕ್ಷಣ ಇಲಾಖೆ ನಮಗೆ ನಾವು ಮಾತ್ರ ಪರಿಚಯ ಇರ್ತೇವೆ, ನಾವು ಕಂದಾಯ ಇಲಾಖೆ ನಾವು ಕಂದಾಯ ಇಲಾಖೆ ಅವ್ರು ಮಾತ್ರ ಪರಿಚಯ ಇರ್ತೇವೆ, ಆದ್ರೆ ಕಾರ್ಕಳ ಉತ್ಸವ ಸಂದರ್ಭದಲ್ಲಿ ದಿನನಿತ್ಯ ಅಧಿಕಾರಿಗಳು ಓಡಾಡ್ತಾ ಕಾರ್ಕಳಕ್ಕೋಸ್ಕರ ತಾವೇನಾದ್ರೂ ಮಾಡಬೇಕು ಅನ್ನುವ ರೀತಿಯಲ್ಲಿ ಅಧಿಕಾರಿಗಳೊಂದಿಗೆ ಸಂಬಂಧಗಳು ಬೆಳೆದು ಅಭಿವೃದ್ಧಿಗೆ ಒಂದು ಸ್ಪೀಡ್ ಕೊಟ್ಟಿತ್ತು ಅನ್ನುವಂಥದ್ದನ್ನು ಅಧಿಕಾರಿಗಳು ಹೇಳುದು ಕೇಳಿದ್ದೇನೆ. ನನಗೆ ಈ ಸರ್ತಿ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಕೇಳಿದ್ರೆ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ. ಆದ್ರೆ ಕೋಡ್ ಆಫ್ ಕಂಡಕ್ಟ್ ಬರುವ ಮೊದಲೇ ನಾವು ಹೇಳಿಟ್ಟಂತ ಕೆಲಸಗಳು, ಕಲ್ಪನೆಗಳು, ನಿಮ್ ನಿಮ್ ಇಲಾಖೆಯವರು ಇಂತಿಂತ ಕೆಲಸ ಮಾಡಿ, ಇದರಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಗುರುತಿಸಿ, ಒಳ್ಳೆ ಪ್ರಾಜೆಕ್ಟ್ಗಳನ್ನು ಗುರುತಿಸಿ, ಉದಾಹರಣೆಗೆ ನರೇಗಾದವರಿಗೆ ಹೇಳಿದ್ದೆವು, ನೀವು ಮಾಡಿದ ತುಂಬಾ ಉಪಕಾರಿಯಾದ ಪ್ರಾಜೆಕ್ಟ್ ಅನ್ನ ನೀವು ಗುರುತಿಸಿ, ನಿಮ್ಮಲ್ಲಿ ಒಳ್ಳೆ ಆಫೀಸರ್ಗಳನ್ನ ನೀವು ಗುರುತಿಸಿ, ಇಂಥದ್ದನ್ನು ಹೇಳಿದ್ದೆವು. ಅವರೆಲ್ಲವನ್ನು ತಯಾರಿ ಮಾಡಿಟ್ಟಿದ್ರು. ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದಿದೆ, ಅವ್ರು ಜೋಡ್ಕೊಂಡಿದ್ದಾರೆ. ಸರ್ಕಾರದಿಂದ ಅನುದಾನದ ತುಂಬಾ ನಿರೀಕ್ಷೆ ಇರಲಿಲ್ಲ. ಈ ವರ್ಷ ಆರಂಭ ಆಗಬೇಕು ಸಣ್ಣದಾಗಿ, ಮುಂದೆ ಅದು ಬೆಳ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇತ್ತು. ಬಹುಶಃ ಅದರಲ್ಲಿಯೂ ಸಹಿತ ಕೊರತೆ ಆಗಿದೆ, ಬಟ್ ಅನುಮತಿಯೊಂದು ಸರ್ಕಾರ ಸಿಕ್ಕಿದೆ, ಮಾಡಿ ಚೆನ್ನಾಗಾಗ್ಲಿ ಅನ್ನುವಂಥದ್ದು ಎಲ್ಲ ಸಚಿವರು ಹೇಳಿದ್ದಾರೆ ಅನ್ನೋದೊಂದು ಕೊನೆಯಲ್ಲಿ ಒಂದು ಖುಷಿ. ಎಷ್ಟು ಬಜೆಟ್ ಅಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ? ನಾವು ಸರ್ಕಾರಕ್ಕೆ ಕೇಳುವಾಗ ಹೆಚ್ಚು ಕಡಿಮೆ ಒಂದು 75 ಲಕ್ಷದಿಂದ 80 ಲಕ್ಷದವರೆಗೆ ಆಗಬಹುದು ಅನ್ನೋದು ಹೇಳಿದ್ದೆವು. ಮತ್ತೆ ನಾಳೆ ಅದನ್ನು ಯಾರೋ ಮಾಡುವವರು, ನಿಮ್ಗೆ ಈ ಉತ್ಸವಗಳನ್ನೆಲ್ಲ ಆಯೋಜನೆ ಮಾಡಿದವರು ಒಂದ್ ಸಣ್ಣ ನಷ್ಟ ಆಗಿಬಿಟ್ರೆ, ಕೈಯಿಂದ ಹಣ ಹಾಕಿಬಿಟ್ರೆ ಮತ್ತೆ ನಾಳೆ ಭಯ ಪಡ್ತಾರೆ ಇಂತ ಕಾರ್ಯಕ್ರಮ ಮಾಡ್ಲಿಕ್ಕೆ. ಸೊ ಎಲ್ಲ ಅನುಭವಸ್ಥರನ್ನು ಸೇರಿಸಿ ನಾನ್ ಕೊಟ್ಟ ಸಲಹೆ ಹೇಗಿತ್ತು ಕೇಳಿದ್ರೆ, ಉತ್ಸವದ ಆದಾಯ ಉತ್ಸವದ ಖರ್ಚು ಅಲ್ಲಿಂದಲ್ಲಿ ಮಾಡ್ಕೊಂಡ್ರೆ ಸಾಕು, ಹಾಗೆ ಭಯ ಪಡೋದಿಲ್ಲ. ನಾನು ನನ್ನ ಜೊತೆ ಬರುವವರು ಒಂದಷ್ಟು ಹೆದರ್ತಾರೆ, ಯಾಕಂತೇಳಿ ಹೇಳಿದ್ರೆ ಆರ್ಥಿಕವಾಗಿ ಬರ್ಡನ್ ನನ್ನ ಜೊತೆ ಬಂದವರಿಗೆ ಬಂದು ಬಿಡ್ತದೆ, ಖರ್ಚೆಲ್ಲವೂ ಅವ್ರಿಗೆ ಹೋಗಿ ಬಿಡ್ತದೆ. ಆದ್ರೆ ಒಂದಷ್ಟು ಜನರ ಬೆಂಬಲದಿಂದ ಧೈರ್ಯ ಅವರಿಗೂ ಹೇಳಿ ಅಲ್ಲಿ ಆದಾಯ ಬರ್ತದೆ, ಹಾಗಾಗಿ ಹೀಗೆ ಮಾಡಿ ಅನ್ನುವಂತ ಒಂದು ವಿಶ್ವಾಸ ಕೊಟ್ಟು, ಮತ್ತೆ ಯಾರು ನಮ್ಗೆ ಸಹಾಯ ಮಾಡ್ತಾರೆ ಎಲ್ಲರನ್ನು ತಗೊಂಡು ಈ ದೃಷ್ಟಿಯಲ್ಲಿ ಹೋಗ್ತಾ ಇದ್ದೇವೆ. ಸರ್ಕಾರದ್ದೊಂದು ಅನುದಾನ ಸಿಕ್ಕಿದ್ರೆ, ಆಮೇಲೆ ಅಲ್ಲಿ ಒಂದಷ್ಟು ಆದಾಯ ಬಂದ್ರೆ, ಇದು ಸ್ವತಂತ್ರ ವ್ಯವಸ್ಥೆಯಲ್ಲಿ ಬೆಳಕೊಂಡು ಹೋದ್ರೆ ಬೈಂದೂರು ಉತ್ಸವ ಅದರಷ್ಟಕ್ಕದು ನಡೀತದೆ. ಅಂದ್ರೆ ಒಂದು ಆಗ್ಬೇಕು, ಈ ಉತ್ಸವ ನಿರಂತರವಾಗಿ ಇರ್ತದೆ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಇರೋದು ಹಾಗೆ. ನಿಮ್ಗೆ ಇದರಲ್ಲಿ ನಮ್ಮ ಜನರಿಗೆ ಏನಾಗಿದೆ ಕೇಳಿದ್ರೆ, ಆರ್ಥಿಕ ಚಟುವಟಿಕೆ ಅಭ್ಯಾಸ ಇರುವುದಿಲ್ಲ. ಗಂಡಸರು ಅನ್ನುವರು ಹೋಟೆಲ್ನಿಂದ ಹಿಡಿದು ವ್ಯವಹಾರದಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ಹೊರಗಡೆ ಹೋಗಿಬಿಡ್ತಾರೆ. ಅವರು ಒಂದಷ್ಟು ಆರ್ಥಿಕ ಚಟುವಟಿಕೆಗೆ ಬರ್ತಾರೆ, ದುಡಿಯೋದು ದುಡಿಮೆಗೆಲ್ಲ. ಆದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ತಾಯಂದಿರು ಅವರು ಊರಲ್ಲಿ ಇರ್ತಾರೆ. ನಮಗೆ ಅವರ ಚಟುವಟಿಕೆ, ಅದು ಹೈನುಗಾರಿಕೆಯಿಂದ ಹಿಡಿದು ಸಂಘ ಸಂಸ್ಥೆಗಳಿಂದ ಹಿಡಿದು ಸ್ವಸಹಾಯ ಸಂಘಗಳಿಂದ ಹಿಡಿದು ಸಣ್ಣ ಆದಾಯದ ಗೇರುಬೀಜ ಫ್ಯಾಕ್ಟರಿ ಕೆಲಸದಿಂದ ಹಿಡಿದು ಬೀಡಿ ಕಟ್ಟುವುದರಿಂದ ಹಿಡಿದು ಎಲ್ಲಾ ಪ್ರಮಾಣದಲ್ಲಿ ಅವ್ರ ಆದಾಯ ಅನ್ನೋದು ಮುಖ್ಯ ಆಗಿರ್ತದೆ. ಸೊ ಅವ್ರಿಗೆ ಆರ್ಥಿಕ ಚಟುವಟಿಕೆ ಸಿಗಬೇಕು, ಅವ್ರು ತುಂಬಾ ದೂರ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಬೈಂದೂರು ಉತ್ಸವದ ಪರಿಣಾಮ ಈ ರೀತಿ ಆರ್ಥಿಕ ಚಟುವಟಿಕೆಯ ಲಾಭ ಮನೆ ಮನೆಗೆ ಮುಟ್ಟಿದ್ರೆ, ಆ ಉತ್ಸವದ ಪರಿಣಾಮ ಅವರೊಂದು ಸಣ್ಣಗೆ ಆರ್ಥಿಕ ಚಟುವಟಿಕೆ ಜೋಡ್ಕೊಂಡು ಹೋಗ್ತಾರೆ. ಇಷ್ಟು ಸಾಕು ಅಂತ ನನ್ನ ಮನಸ್ಸಿನಲ್ಲಿ ಇರೋದು. ಜೊತೆಗೆ ಇದು ಪ್ರತಿ ವರ್ಷ ನಡ್ಕೊಂಡು ಹೋಗ್ಬೇಕಂತಿದೆ. ಸಮಾಜ ಅದನ್ನ ಎಕ್ಸೆಪ್ಟ್ ಮಾಡಿದ್ರೆ ಮಾಡ್ಕೊಂಡು ಹೋಗ್ತಾರೆ, ಬೇಡ ಅಂತ ಹೇಳಿದ್ರೆ ಬಿಡ್ತಾರೆ. ನನ್ನ ಆಲೋಚನೆ ಇಲ್ಲ, ಒಮ್ಮೆ ಮಾಡಿ ಕೊಡ್ಬೇಕಾದ ನನ್ನ ಕರ್ತವ್ಯ ಅದು. ನನ್ನ ಕಲ್ಪನೆ ಏನಿದೆ ಅದನ್ನ ಒಂದ್ಸತಿ ಅವ್ರು ಎದುರಿಗಿಟ್ಟು ಅದನ್ನು ಮಾಡಿ ಯಶಸ್ ಮಾಡಿ ತೋರಿಸಿದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಮಾಡಿದ ಎಲ್ಲ ಯೋಜನೆಗಳು, ಉದಾಹರಣೆಗೆ 300 ಟ್ರೀಸ್ ಸರ್ಕಾರಿ ಶಾಲೆಗಳದ್ದು ಮಾಡಿದೆವು, ನಾವು ಒಂದಷ್ಟು ಮಾಡಿದ್ದೇವೆ, ಇನ್ನು ಅವ್ರಿಗೆ ಬಿಟ್ಟಿದ್ದೇವೆ. ಕಾಲು ಸಂಘಗಳನ್ನು ಒಂದಷ್ಟು ಮಾಡಿದ್ದೇವೆ, ಇನ್ನು ನೀವು ಮಾಡ್ಕೊಳ್ಬಹುದು ಅಂತ ಹೇಳಿದ್ದೇವೆ. ಈ ರೀತಿ 16 ಯೋಜನೆಗಳನ್ನು ಒಮ್ಮೆ ಮಾಡಿ ತೋರಿಸಿದ್ದೇವೆ. ಇನ್ಯಾರಾದ್ರೂ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಅವ್ರು ಬೆನ್ನಿಗೆ ನಿಲ್ತೇನೆ, ನಾನೇ ಮಾಡ್ತೇನೆ ಎಲ್ಲವನ್ನು ಅನ್ನೋದಕ್ಕಿಂತ ಈ ಕಲ್ಪನೆಗಳು ನಮ್ಮಲ್ಲಿ ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸ್ತಾ ಹೋಗ್ತಿದ್ದೇನೆ, ಜೋಡಿಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಬೈಂದೂರು ಉತ್ಸವ ಬೈಂದೂರಿನಲ್ಲಿ ಅಸಾಧ್ಯ ಅನ್ನೋ ಕಲ್ಪನೆ ಇತ್ತು, ಆದ್ರೆ ಬೈಂದೂರಿಗೊಂದು ಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಒಂದ್ಸರ್ತಿ ಮಾಡಿ ತೋರಿಸ್ತೇನೆ, ಮತ್ತೆ ಸಮಾಜಕ್ಕೆ ಬಿಟ್ಟದ್ದು. ಒಂದ್ ಕಡೆ ಬೈಂದೂರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡ್ತಾರೆ, ಇನ್ನೊಂದ್ ಕಡೆ ಉತ್ಸವದ ಬಗ್ಗೆ ಮಾತಾಡ್ತಾರೆ. ಇದು ನಿಮ್ಗೆ ಯಾವ ರೀತಿ ತಾಳೆ ಆಗ್ತದೆ? ಒಂದ್ ಕಡೆ ಉತ್ಸವ, ಒಂದ್ ಕಡೆ ಅಭಿವೃದ್ಧಿ, ಯಾವ ರೀತಿ ತಾಳೆ ಆಗ್ತೀರಿ? ನಾನು ಕಂಡುಕೊಂಡಾಗೆ ನಮ್ಮಲ್ಲಿ ಅಭಿವೃದ್ಧಿ ಯೋಚನೆ ಹೇಗಿದೆ ಅಂತ ನನಗೂ ಅಂದಾಜಿಲ್ಲ. ಉದಾಹರಣೆಗೆ ನಾನು ಕೇಳಿದ್ದೇನೆ, ಗೋಪಾಲ್ ಪೂಜಾರರು ಶಾಸಕರಾಗಿದ್ದು ಒಂದು ಸಂದರ್ಭದಲ್ಲಿ ಕೊನೆಯಲ್ಲಿ ಯಾರೋ ಹೇಳಿದ್ರು, ಬೈಂದೂರು ಕ್ಷೇತ್ರದಲ್ಲಿ ಎಲ್ಲ ಕಡೆಗಳಲ್ಲಿ ರಸ್ತೆ ಆಗಿದೆ, ಎಲ್ಲ ಕಡೆಗಳಲ್ಲಿ ಬ್ರಿಡ್ಜ್ ಆಗಿದೆ, ಅಭಿವೃದ್ಧಿಯ ಒಂದು ಹಂತವೇ ಬಂದಿದೆ ಅಂತ ಹೇಳಿದ್ರು.
ಆಮೇಲೆ ಸುಕುಮಾರ್ ಶೆಟ್ಟರು ಬಂದರು. ಸುಕುಮಾರ್ ಶೆಟ್ಟರು ಎಲ್ಲ ಕಡೆ ರಸ್ತೆ ಆಗಿದೆ, ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ, ಇಬ್ಬರು ಹೇಳಿದ್ದು ಸತ್ಯ ಇತ್ತು, ಆದ್ರೆ ಮುಗ್ದಿದೆಯಾ ರಸ್ತೆಗಳಾಗಿ ಮುಗಿದು ಬಿಡ್ತ ನಮ್ಮ ಊರಲ್ಲಿ, ಅಥವಾ ನಾನೇನೋ ಮಾಡಿ ಮುಗಿಸ್ತೇನೆ ಅಂತ ಅನ್ನಿಸ್ತದ? ಅದು ಆಯಾ ಕಾಲಕ್ಕೆ ಆಗ್ತಾ ಹೋಗ್ಬೇಕು. ಆದ್ರೆ ಆ ಅಭಿವೃದ್ಧಿ, ಆ ಯೋಚನೆ ಯೋಜನೆಗಳನ್ನು ಮಾಡುವಂತ ಮಾನಸಿಕತೆ ಎಷ್ಟು ಜನರಿಗಿದೆ? ಈಗ ಒಂದು ಊರಿನಲ್ಲಿ, ಒಂದು ವಿಲೇಜ್ ನಲ್ಲಿ ನನ್ನ ಊರಿಗೆ ರಸ್ತೆ ಮತ್ತು ವ್ಯವಸ್ಥೆಗಳಲ್ಲದೆ ಇನ್ನೇನೋ ಒಂದು ಯೋಜನೆ ಬರಬೇಕು. ಒಂದು ಶಾಲೆ ಬರಬೇಕು, ಒಂದು ಹಾಸ್ಟೆಲ್ ಬರಬೇಕು, ಒಂದು ಇಂಡಸ್ಟ್ರಿ ಬರಬೇಕು. ಇದು ಯಾಕೆ ಬರ್ತಾ ಇಲ್ಲ? ಯಾಕೆ ಕೇಳಿದ್ರೆ ಊರಲ್ಲಿರುವವರೆಲ್ಲರಿಗೂ ರಸ್ತೆ ತರುವುದು ಹೇಗೆ, ಬ್ರಿಡ್ಜ್ ತರುವುದು ಹೇಗೆ, ಕಾಂಟ್ರಾಕ್ಟ್ ತರುವುದು ಹೇಗೆ, ಅದನ್ನ ಅಲ್ಲಿ ದುಡಿಯುವುದು ಹೇಗೆ, ಇದು ಅನುಭವ ಇದೆ, ಎಲ್ರಿಗೂ ಇದೆ. ನಮ್ಮ ಕ್ಷೇತ್ರದವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಹೇಳ್ತಾರೆ, ನಿಮ್ಮ ಕುಂದಾಪುರ ಬೈಂದೂರಿದ ಕಾಂಟ್ರಾಕ್ಟರ್ಗಳು ಎಕ್ಸ್ಪರ್ಟ್ಗಳು ಅಂತ ಹೇಳ್ತಾರೆ. ಎಲ್ಲರೂ ಆ ಅನುಭವದಲ್ಲಿ ಇರುವ ಕಾರಣ MLA ಸುಮ್ಮನಿದ್ರು, ಕಾಂಟ್ರಾಕ್ಟರ್ಗಳು ಒಂದಷ್ಟು ತಂದು ಅಭಿವೃದ್ಧಿ ಮಾಡುವಂಥದ್ದು ಮಾಡ್ತಾರೆ. ಹಾಗಿದ್ರೆ ಶಾಲೆಗಳು ಯಾಕೆ ಬರಲಿಲ್ಲ, ಹಾಸ್ಟೆಲ್ಗಳು ಯಾಕೆ ಬರಲಿಲ್ಲ, ಆಸ್ಪತ್ರೆಗಳು ಯಾಕೆ ಬರಲಿಲ್ಲ, ಇನ್ಯಾವುದು ಇಂಡಸ್ಟ್ರಿ ಯಾಕೆ ಬರಲಿಲ್ಲ ಕೇಳಿದ್ರೆ ಇನ್ನೊಂದು ಮಗ್ಗಲನ್ನು ನೋಡಲೇ ಇಲ್ಲ. ಆ ಮಗ್ಗಲನ್ನು ಯೋಚನೆ ಮಾಡ್ಲಿಕ್ಕೆ ಅಂಥದ್ದೊಂದು ತಂಡ ಬೇಕು. ನಾನೀಗ ಬೈಂದೂರು ಉತ್ಸವದಲ್ಲಿ ನೋಡ್ತಾ ಇರೋದು, ಇಲ್ಲಿ ಕೆಲಸ ಮಾಡ್ತಾ ಇರೋದು ಹೊಸ ತಂಡ. ಅವ್ರು ಬೈಂದೂರಿನ ಬಗ್ಗೆ ಇನ್ನೇನೋ ಒಂದು ಯೋಚನೆ ಮಾಡ್ತಿದ್ದಾರೆ, ತುಂಬಾ ರಾಜಕೀಯ ಹಿನ್ನೆಲೆ ಇಲ್ಲ, ಆದ್ರೆ ಊರಿನ ಬಗ್ಗೆ ಒಂದಷ್ಟು ಕನಸಿದೆ, ಒಂದಷ್ಟು ಯಂಗ್ಸ್ಟರ್ಸ್ಗಳು, ಒಂದಷ್ಟು ಅಧಿಕಾರಿಗಳು. ಸೊ ಅವರು ಈಗ ಯೋಚನೆ ಕೊಡ್ತಾ ಇದ್ದಾನೆ ಬೈಂದೂರು ಉತ್ಸವದ ನಂತರ, ಎಲ್ಲಿ ಹಾಸ್ಟೆಲ್ ಆಗ್ಬೇಕು, ಎಲ್ಲಿ ಶಾಲೆ ಆಗ್ಬೇಕು, ಎಲ್ಲಿ ಉದ್ಯಮ ಬರಬೇಕು, ಹೇಗೆ ಕಾಂಟ್ರಾಕ್ಟರ್ನ ಬೆನ್ನ ಹತ್ತಿ ತಗೊಂಡು ಬರ್ತಾರೆ, ಅದೇ ರೀತಿ ಈ ರೀತಿ ಪ್ರಾಜೆಕ್ಟ್ಗಳನ್ನು ತರಲಿಕ್ಕೂ ಒಂದು ತಂಡ ಬೇಕು. ಆ ತಂಡ ಒಂದು ಇದರಲ್ಲಿ ತಯಾರಾಗ್ತಾ ಇದೆ. ಆಗ ಕನಸುಗಳನ್ನೋದು, ಯೋಚನೆಗಳನ್ನೋದು ಜನರ ತಾಕತ್ತಿನ ಮೇಲೆ ಬರ್ತದೆ ಅನ್ನೋದೊಂದು ಆಲೋಚನೆ ಇಟ್ಟುಕೊಂಡಿದೆ. ಹೀಗೆ ಬೈಂದೂರು ಉತ್ಸವ ಜೊತೆಗೆ ಅಭಿವೃದ್ಧಿಗೊಂದು ಪೂರಕವಾದ ಒಂದು ತಂಡ ರೆಡಿ ಆಗ್ಲಿ ಅನ್ನೋದೊಂದು ಆಲೋಚನೆ ಇಟ್ಕೊಂಡಿದ್ದೇನೆ. ಈ ಉತ್ಸವದಿಂದ ಪ್ರವಾಸೋದ್ಯಮದ ಮೇಲೆ ಏನಾದರೂ ಪರಿಣಾಮ ಬೀರಬಹುದಾ ಪೂರಕವಾಗಿ? ನಮಗೆ ದೊಡ್ಡ ಯೋಚನೆ ಇರುದು, ನಮ್ಮ ಊರಲ್ಲಿ ಏನ್ ಮಾಡ್ಬೋದು ಆದಾಯ ಕೇಳಿದ್ರೆ, ಎರಡು ವಿಷಯ ನಾವು ಯಾವಾಗ್ಲೂ ಹೇಳ್ತೇವೆ. ಕೊಲ್ಲೂರಿನ ದೇವಸ್ಥಾನಕ್ಕೆ ದಿನಕ್ಕೆ 10,000 ಪ್ರವಾಸಿಗರು ಬರ್ತಾರೆ ಅಂತ ಹೇಳ್ತೇವೆ. ನಾವು ಆ 10,000 ಪ್ರವಾಸಿಗರು ಕೊಲ್ಲೂರು ದೇವಿಯ ದರ್ಶನಕ್ಕೆ ಬರ್ತಾರೆ, ಸರಿ, ಆ 10,000 ಜನರನ್ನ ಹೇಗೆ ಯೋಚನೆ ಮಾಡ್ಬೋದಿತ್ತು? ಇಲ್ಲಿ ಅವ್ರು ಬಂದಾಗ ಇಲ್ಲಿ ಕೊಲ್ಲೂರು ದೇವಿ ದರ್ಶನ ಮಾಡಿ, ಇಲ್ಲೊಂದು ಒಳ್ಳೆ ಆಸ್ಪತ್ರೆ ಇದ್ದಿದ್ರೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದ್ದಿದ್ರೆ, ಬಹುಶಃ ಒಂದ್ ಎರಡು ದಿವಸ ಇದ್ದು ಅದನ್ನು ತಗೊಂಡು ಹೋಗ್ತಿದ್ರೇನೋ, ಇನ್ಯಾವ್ದಾದ್ರು ಒಳ್ಳೆ ಟೂರಿಸಂ ಪ್ಲೇಸ್ಗಳಿದ್ದಿದ್ರೆ, ಮತ್ತೊಂದು ಎರಡು ದಿವಸ ಕುಟುಂಬದವರು ಕೊಲ್ಲೂರು ದರ್ಶನಕ್ಕೆ ಬಂದವರು ಉಳಿತಿದ್ರೇನೋ, ಈ ರೀತಿ ಇಲ್ಲೊಂದಷ್ಟು ಆರ್ಥಿಕ ಚಟುವಟಿಕೆ ಆದಾಯ ಬರಬೇಕಿತ್ತು. ಇನ್ನೊಂದು, ನಮ್ದೊಂದು ಹೈವೇ ಇದೆ, ಈ ಹೈವೇಯಲ್ಲಿ ಕೇರಳ ಮುಂಬೈ ಸಾವಿರಾರು ಜನ ಓಡಾಡ್ತಾರೆ. ನಾವು ಎಲ್ಲಿಯಾದ್ರೂ ಒಂದ್ ಕಡೆ ಒಂದು ಒಳ್ಳೆ ಮಾರ್ಕೆಟ್ ರೆಡಿ ಮಾಡಿ, ಮರುವಂತೆ ಪಕ್ಕದಲ್ಲಿ ಒಂದ್ 5-6 ಎಕರೆ ಪಾರ್ಕಿಂಗ್, ಹೋಟೆಲ್ಗಳು, ಎಕ್ಸಿಬಿಷನ್ ಸೆಂಟರ್ಗಳೆಲ್ಲ ಇದ್ದಿದ್ರೆ, ಹೈವೇಲಿ ಹೋಗುವವರೆಲ್ಲರೂ ಅಲ್ಲೊಂದು ಇಳಿದು ಸಮುದ್ರವನ್ನು ನೋಡಿದ್ರ ಜೊತೆಗೆ ಒಂದ್ ಸಣ್ಣ ವ್ಯಾಪಾರ ಮಾಡಿ ಹೋಗಿದ್ದಿದ್ರೆ, ಬಹುಶಃ ಅಲ್ಲೊಂದು ಮಾರ್ಕೆಟ್ ಡೆವಲಪ್ ಆಗ್ತಿತ್ತು. ಬೊಂಬೈಯಿಂದ 100 ಕುಟುಂಬ ಊರಿಗೆ ಬಂದು ಇಲ್ಲೊಂದು ವ್ಯವಹಾರ ಇಟ್ಕೋತಿತ್ತು. ರಸ್ತೆ ತುಂಬಾ ಸಣ್ಣ ವ್ಯವಹಾರಗಳು ಇದ್ದಿದ್ರೆ ಈ ಮಾರ್ಕೆಟ್ ಅನ್ನು ಉಪಯೋಗಿಸ್ತಿತ್ತು. ನಿಧಾನಕ್ಕೆ ಈ ಆದಾಯ ನಮ್ಮ ಊರಲ್ಲಿ ಉಳಿತಿತ್ತು. ಇಂಥ ಚಟುವಟಿಕೆ ಹೇಗೆ ಧೈರ್ಯ ಕೊಡೋದು ಅವರಿಗೆ? ಒಂದೊಂದ್ ಸರ್ತಿ ಇದನ್ನು ಮಾಡುವ ಮೂಲಕ ನಮ್ಗೆ ಆರಂಭದಲ್ಲಿ ಮರವಂತೆ ಬೀಚ್ ಫೆಸ್ಟ್ ಮಾಡಿ ಬಿಡುವ ಅಂತಿತ್ತು. 3 ದಿನದ ಆಹಾರ ಮೇಳ, ಎಕ್ಸಿಬಿಷನ್ ಮಾಡಿ ಒಂದ್ ಸರ್ತಿ ಹೈವೇಲಿ ಮಾರ್ಕೆಟ್ ತೋರಿಸ್ಬೇಕಂತಿತ್ತು. ಅದು ಕಲ್ಪನೆ ಅನ್ನೋದು ಇಲ್ಲಿಗೆ ಬಂತದ್ದು, ಬೈಂದೂರಿಗೆ ಬಂತು. ಸೊ ಈ ವರ್ಷ ಬೈಂದೂರು ಉತ್ಸವದಲ್ಲಿ ಮಾಡುವ ಅಂತೇಳಿ ಹೇಳಿ. ಸೊ ಈ ಆರ್ಥಿಕ ಆದಾಯದ ಕಲ್ಪನೆಗಳನ್ನ ನಾನ್ ನಿತ್ಕೊಂಡು ಪಾಠ ಮಾಡಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ, ನಾನ್ ನಿತ್ಕೊಂಡು ಭಾಷಣ ಮಾಡಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ, ನಾನೇನೋ ಲೇಖನ ಬರೆದು ಬಿಟ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಒಂದು ಉತ್ಸವ ಮಾಡುವ ಮೂಲಕ ಅಲ್ಲೇ ಒಂದಷ್ಟು ಜನ ಆಕ್ಟಿವಿಟಿ ಕಂಡುಕೊಂಡ್ರೆ, ನನ್ಗೆ ಈಗಾಗಲೇ ಹೇಳ್ತಿದ್ದಾರೆ ಒಳ್ಳೇದಾಯ್ತು ಮಾಡಿದ್ದು, ಒಂದಷ್ಟು ಆರ್ಥಿಕ ಚಟುವಟಿಕೆ ಬರ್ತದೆ, ಮುಂದೆ ಅದು ಮತ್ತೆ ಬೆಳೀತದೆ ಅಂತಿದ್ದಾರೆ. ಹಾಗೇನಾದ್ರೂ ಆದ್ರೆ ನಿಧಾನಕ್ಕೆ ಆ ಉತ್ಸವದಿಂದ ಈ ಟೂರಿಸಂ ಅನ್ನೋದಕ್ಕೂ, ಇಲ್ಲಿನ ಒಂದು ಸಣ್ಣ ಉದ್ಯೋಗ ಉದ್ಯಮಕ್ಕೂ ಸಹಾಯ ಆಗ್ಲಿ. ಮತ್ತೆ ತುಂಬಾ ಊರುಗಳು ನಾ ಮಾಡೋದು ನೋಡಿದ್ದೇನೆ, ಈ ರೀತಿ ಮೇಳಗಳನ್ನ ಮಾಡುವ ಮೂಲಕ ಒಮ್ಮೆ ಮಾರ್ಕೆಟ್ ಸೃಷ್ಟಿ ಮಾಡುದು. ಅದು ಕುಂದಾಪುರದಲ್ಲಿ ನೋಡಿದ್ದೇನೆ, ಕಾರ್ಕಳದಲ್ಲಿ ನೋಡಿದ್ದೇನೆ, ಉಡುಪಿ ಉತ್ಸವದಲ್ಲಿ ನೋಡಿದ್ದೇನೆ, ಮಂಗಳೂರು ಉತ್ಸವದಲ್ಲಿ ನೋಡಿದ್ದೇನೆ, ತುಂಬಾ ಕಡೆಗಳನ್ನು ನೋಡಿದ್ದೇನೆ. ಒಂದ್ ಹಂತಕ್ಕೆ ಅಲ್ಲೊಂದು ಸಣ್ಣ ಚಟುವಟಿಕೆಗಳು ಹೆಚ್ಚಾಗ್ತದೆ. ಸೊ ಒಂದ್ಸರ್ತಿ ಮಾಡಿ ತೋರಿಸ್ಬೇಕಾದ ನಾವು ಅನ್ನೋದು ನನ್ನ ಅಂದ್ಕೊಂಡಿದ್ದೇನೆ. ನೀವು BJP ಪಕ್ಷವನ್ನ ಪ್ರತಿನಿಧಿಸ್ತೀರಿ, ಒಂದ್ ರೀತಿಯಾಗಿ ನಿಮ್ಮದೇ ಉಸ್ತುವಾರಿಯಲ್ಲಿ ನಡೆತಕ್ಕಂತ ಒಂದು ಕಾರ್ಯಕ್ರಮ, ಇದರಲ್ಲಿ ಕಾಂಗ್ರೆಸ್ರ ಪಾಲ್ಗೊಳ್ಳಿಕೆ ಯಾವ ರೀತಿ ಇದೆ? ಆರಂಭದಲ್ಲಿ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಕಾಂಗ್ರೆಸ್ಗೆ, ಬಟ್ ನಾನು ತುಂಬಾ ಕಷ್ಟಪಟ್ಟು ಅರ್ಥ ಮಾಡಿಸ್ಕೊಂಡಿದ್ದೇನೆ. ಅಲ್ಲಿಗ ಉದಾಹರಣೆಗೆ ಗೋಪಾಲ್ ಪೂಜಾರ್ ಇದ್ದಾರೆ, ನಮ್ಮ ಕ್ಷೇತ್ರದ ಹಿರಿಯ ನಾಯಕರು. ನಾನು ಅವ್ರ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಿಮ್ ಸಹಕಾರ ಬೇಕು ಅಂತ ಹೇಳಿದೆ. ಒಂದ್ಸರ್ತಿ ಅಲ್ಲೋಲ ಕಲ್ಲೋಲ ಇತ್ತು ಬೈಂದೂರು ಕ್ಷೇತ್ರದಲ್ಲಿ, ಅಲ್ಲೋಲ ಕಲ್ಲೋಲ. ಏನ್ ಕೇಳಿದ್ರೆ, ನಿಮಗೆ ಬಹುಶಃ ಉತ್ಸವ ಒಂದು ಸ್ಪೀಡ್ ತಗೊಂಡದ್ದು ಅಲ್ಲಿಂದ, ಒಂದ್ ಸಣ್ಣದಾಗಿ ಚರ್ಚೆ ನಡೀತಾ ಇತ್ತು. ನಾನು ಯಾವಾಗ ಗೋಪಾಲ್ ಪೂಜಾರ ಮನೆಗೆ ಹೋದೆ, ದೊಡ್ಡ ರಭಸದ ಒಂದು ಪ್ರಚಾರ ನಡೆಯಿತು.
ಹೇಗೆ ಕೇಳಿದ್ರೆ ಆರಂಭದಲ್ಲಿ ನಮ್ಮ ಕಾರ್ಯಕರ್ತರು ಭಾರಿ ಬೇಜಾರು ಮಾಡ್ಕೊಂಡ್ರು, ಯಾಕೆ ನಾವು ಕಾಂಗ್ರೆಸ್ ನಾಯಕರ ಮನೆಗೆ ಹೋಗಿ ಆಮಂತ್ರಣ ಕೊಡಬೇಕಿತ್ತು ಅಂತೇಳಿ ಹೇಳಿ. ಎರಡನೇ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ರು ನೋಡಿ, ಬಿಜೆಪಿ ಅಭ್ಯರ್ಥಿ ಏನು ಕೈ ಆಗದೆ ಕೈಲ ಏನು ಮಾಡ್ಲಿಕ್ಕಾಗದೆ ಗೋಪಾಲ್ ಪೂಜಾರ ಮನೆ ಹೋಗಿದ್ದಾರೆ ಅನ್ನೋದೇನೋ ಒಂದು ಕತೆ ಹರಿದು ಬಿಟ್ರು. ಅದನ್ನು ವಿರೋಧ ಮಾಡಿ ಮತ್ತೊಂದಷ್ಟು ಒಟ್ಟು ಸುದ್ದಿ ಪ್ರಚಾರಕ್ಕೆ ಬಂದದ್ದು ಬೈಂದೂರು ಉತ್ಸವ. ಸೊ ನನಗೆ ಆಗಬೇಕಾದದ್ದು ಅದೇ, ರಾಜಕೀಯ ಮಾಡುವಾಗ ಸ್ಪಷ್ಟ ರಾಜಕೀಯ ಮಾಡಿದ್ದೇವೆ, ಆದ್ರೆ ಬೈಂದೂರು ಉತ್ಸವದಲ್ಲಿ ಮಾಡುವಾಗ ಕಾಂಗ್ರೆಸ್ಸಿಗರ ಸಹಕಾರ ಬೇಕು, ಅದನ್ನು ವಿರೋಧ ಮಾಡಿದ್ರೆ ಉಪಯೋಗ ಇಲ್ಲ. ಬೈಂದೂರಿನಲ್ಲಿ ಇಂಥದ್ದೊಂದು ಚಟುವಟಿಕೆ ಆಗಬೇಕು ಅನ್ನೋದು ಹೊರಟಾಗ ತುಂಬಾ ಕಾರ್ಯಕರ್ತರು ಮತ್ತೆ ನಾಯಕರು ಉತ್ಸವಕ್ಕೆ ಸಹಕಾರ ಕೊಡ್ತೇವೆ ಅಂತ ನನ್ನ ರೆಗ್ಯುಲರ್ ಸಭೆಯಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರೆ. ಉತ್ಸವಕ್ಕಿದ್ದೇವೆ ಮತ್ತೆ ನಾಳೆ ಪಾರ್ಟಿ ಚಟುವಟಿಕೆಗಿಲ್ಲ, ಸಮಿತಿಗಳಲ್ಲಿ ಪಾಲ್ಗೊಂಡಿದ್ರ ಎಲ್ಲ ಉತ್ಸವ ಸಮಿತಿಗಳಲ್ಲಿ ಅವರಿದ್ದಾರೆ. ನಾನು ಹೆಸರನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ, ತುಂಬಾ ಚಟುವಟಿಕೆಗಳು ಅವರದೇ ನೇತೃತ್ವದಲ್ಲಿ ಮಾಡ್ತಾರೆ. ಯಾವುದೋ ಒಂದು ಚಟುವಟಿಕೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕೊಡಿ ಅಂತ ಹೇಳಿದ್ದೇವೆ. ನಮಗೆ ಫೈನಲ್ಲಿ ಬೈಂದೂರು ಉತ್ಸವ ಅನ್ನೋದು ಸಕ್ಸಸ್ ಆಗಬೇಕು. ರಾಜಕೀಯ ಕೊನೆಗೆ ಅವರಿಗೆ ನಾವು ಎದುರಿಗೆ ತಮಾಷೆಯಲ್ಲಿ ಹೇಳಿಬಿಡ್ತೇವೆ, ಚುನಾವಣೆ ಬಂದಾಗ ನೀವು ಆಚೆ ನಾವು ಈಚೆ ಅದು ಸ್ಪಷ್ಟವೇ. ಬೈಂದೂರಿನ ವಿಷಯ ಬಂದಾಗ, ಬೈಂದೂರಿನ ಅಭಿವೃದ್ಧಿ ಬಂದಾಗ ಒಮ್ಮೆ ಒಟ್ಟಾಗಿ ಮಾಡಬೇಕು, ಇಲ್ಲದೆ ಇದ್ರೆ ಅದಾಗುವುದಿಲ್ಲ. ಆ ದುಷ್ಟ ರಾಜಕೀಯ ಅಂತ ಹೇಳ್ತಾರೆ, ಆ ರಾಜಕೀಯದಲ್ಲೇ ಎಲ್ಲರೂ ಟೈಮ್ ವೇಸ್ಟ್ ಆಗ್ತದೆ, ಎಲ್ಲರೂ ಅದಕ್ಕೋಸ್ಕರ ಎನರ್ಜಿ ವೇಸ್ಟ್ ಮಾಡ್ತಾರೆ. ನಾನು ಎಲ್ರಿಗೂ ಕೇಳ್ಕೊಂಡಿದ್ದೇನೆ, ಆ ರಾಜಕೀಯ ಬೇಕಿದ್ರೆ ಮಾಡೋಣ, ಬಟ್ ಅಭಿವೃದ್ಧಿ ರಾಜಕೀಯ ಹೆಚ್ಚು ಮಾಡೋಣ ಅಂತ ಹೇಳಿ ಹೇಳಿದ್ದೇನೆ. ಅಲ್ಲೂ ಸಹಿತ ಖುಷಿಯಿಂದ ಒಂದಷ್ಟು ಜನ ಈ ರೀತಿ ಆಕ್ಟಿವಿಟಿ ಆಗಬೇಕು ಅಂತ ಹೇಳುದನ್ನ ಕೇಳಿದ್ದೇನೆ, ಮಾಡ್ತಾ ಇದ್ದಾರೆ. ಒಂದ್ ಸಣ್ಣ ಡಿಸ್ಟರ್ಬ್ ಇದೆ, ನಮ್ಮ ಕಾರ್ಯಕರ್ತರು ಒಂದಷ್ಟು ಜನ ಬೇಜಾರು ಮಾಡ್ಕೊಂಡದ್ದು ಇದೆ, ಬಟ್ ನಾನು ಬೈಂದೂರು ಉತ್ಸವ ಆಗುವವರಿಗೆ ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಒಮ್ಮೆ ಉತ್ಸವ, ಬೈಂದೂರಿನ ಅಭಿವೃದ್ಧಿ, ಬೈಂದೂರಿನ ಕಲ್ಪನೆ ಕನಸುಗಳು ಒಮ್ಮೆ ಆಗ್ಬೇಕು, ಮತ್ತೆ ನನ್ನ ಚಟುವಟಿಕೆ ಬೇರೆ ಇರ್ತದೆ ಅಂತ ಹೇಳಿ. ಬೈಂದೂರು ಕ್ಷೇತ್ರ ಜನತೆಗೆ ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾ ಇದ್ದಾರೆ, ಇದಕ್ಕೆ ನೀವೇನ್ ಹೇಳ್ತೀರಿ? ನನ್ನ ಹತ್ರ ಈ ಪ್ರಶ್ನೆಗೆ ಉತ್ತರ ಬಹುಶಃ ಉತ್ಸವ ಮುಗಿದ ತಕ್ಷಣ ಎಲ್ರಿಗೂ ಒಂದು ಸ್ಪಷ್ಟತೆ ಸಿಗಬಹುದು ಅಂತ ಅನ್ಕೊಂಡಿದ್ದೇನೆ. ಈ ಚಟುವಟಿಕೆಗಳಿಂದ ಏನ್ ಆರ್ಥಿಕ ವ್ಯವಸ್ಥೆಗಳು ಬೇರೆ ಬೇರೆ ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ಬಹುದು ಅಂತ ಅನ್ಕೊಂಡಿದ್ದೇನೆ. ಆ ಮೂಲಕವೇ ಬೈಂದೂರಿನಲ್ಲಿ ನಾಳೆ ಅಂದ್ಕೊಂಡಾರು, ಇದೊಂದು ಉತ್ಸವ ಆದದ್ರಿಂದ ಇಂಥ ಚಟುವಟಿಕೆಗಳು ಬಂತು ಅಂತೇಳಿ ಹೇಳಿ. ಹಾಗಾಗಿ ಈಗ ತುಂಬಾ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗುದಿಲ್ಲ ನಾನು. ಬೈಂದೂರು ಉತ್ಸವದಿಂದ ಕ್ಷೇತ್ರಕ್ಕೆ ಏನಾದ್ರೂ ಯೋಜನೆಗಳು ಬರಬಹುದಾ? ನನ್ಗೆ ನಾವು ಕಳೆದ ವಾರ ನಾವು ದೆಹಲಿ ಹೋಗಿದ್ದೆವು. ಕೇಂದ್ರ ಸರ್ಕಾರದ ಟೂರಿಸಂನ ಎರಡು ಪ್ರಾಜೆಕ್ಟ್ಗಳಿತ್ತು, ಆ ಎರಡೂ ಪ್ರಾಜೆಕ್ಟ್ಗಳಿಗೆ ಅದರಲ್ಲಿ ಒಂದು ಏರ್ಪೋರ್ಟ್ ಇತ್ತು, ಆ ಎಲ್ಲ ಚಟುವಟಿಕೆಗಳಿಗೆ ನಿಮಗೆ ರಾಜ್ಯ ಸರ್ಕಾರದ ಅನುಮತಿ ಮತ್ತೆ ಸಹಕಾರವೂ ಬೇಕು, ಕೇಂದ್ರದ ಅನುಮತಿ ಮತ್ತು ಸಹಕಾರವೂ ಬೇಕು. ಈ ಉತ್ಸವ ಕಾರಣದಿಂದ ನನಗೆಲ್ಲ ಸಚಿವರನ್ನ ಭೇಟಿ ಆಗ್ಲಿಕ್ಕಾಯ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ. ನಮ್ಮ ಸಂಸದರು ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು, ಅವರು ನಾವು ತುಂಬಾ ಯೋಚನೆಗಳನ್ನು ಮಾಡಿದ್ದನ್ನ ಬೈಂದೂರು ಉತ್ಸವ ಮತ್ತು ಅಭಿವೃದ್ಧಿಯ ವಿಷಯಗಳನ್ನು ಒಟ್ಟಿಗೆ ಚರ್ಚೆ ಮಾಡ್ತಾ ಹೋಗಿದ್ದೇವೆ. ಸೊ ಈ ಉತ್ಸವದ ಪರಿಣಾಮ ಅದರ ಲಾಭ ಅನ್ನುವಂಥದ್ದು ನನಗೆ ಈಗಾಗಲೇ ಕಾಣ್ತಾ ಇದೆ. ಒಂದಷ್ಟು ಸಂಪರ್ಕಗಳು, ಯೋಚನೆಗಳು, ಅವ್ರ ಜೊತೆಗೆ ಯೋಜನೆಗಳ ಬಗ್ಗೆ ಮಾತಾಡಿದ್ದೆಲ್ಲವೂ ಈಗಲೇ ಆಗ್ತಾ ಇದೆ. ಈ ಪ್ರವಾಸೋದ್ಯಮದ ಕಲ್ಪನೆ ಬಂದಾಗ ರೆಸಾರ್ಟು, ಹೋಮ್ ಸ್ಟೇ ಇಷ್ಟಕ್ಕೆ ಸೀಮಿತವಾಗ್ತಾ ಇದೆ, ಜನ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಬದಲಿ ಏನಾದ್ರೂ ಯೋಚನೆ ಮಾಡ್ತಾ ಇದ್ದಾರೆ? ನಿಮ್ಗೆ ಅದರಲ್ಲಿ ಪ್ರವಾಸೋದ್ಯಮದಲ್ಲಿ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ನಿಮ್ಗೆ ಧಾರ್ಮಿಕ ಪ್ರವಾಸೋದ್ಯಮ ಅಥವಾ ತೀರ್ಥಕ್ಷೇತ್ರ ಪ್ರವಾಸೋದ್ಯಮ ಅಂತ ಹೇಳಿ. ನಮ್ಮ ಊರಿನಲ್ಲಿ ಕುಲ್ಲೂರು ಅನ್ನುವಂತ ಕ್ಷೇತ್ರ ಇದೆ, ಅಕಸ್ಮಾತ್ ಅದು ಇಲ್ಲ ಅಂತ ಇಟ್ಟುಕೊಳ್ಳಿ, ಬಹುಶಃ ಬೇರೆ ರಾಜ್ಯದ ಸಂಪರ್ಕ ಅನ್ನೋದು ನಮ್ಗೆ ಇರ್ತಿರ್ಲಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇರಳ, ತಮಿಳ್ನಾಡು, ಆಂಧ್ರದ ಜನ ನಮ್ಮಲ್ಲಿ ಬರುವ ಪ್ರಶ್ನೆ ಇರಲಿಲ್ಲ. ಆದ್ರೆ ಅವರಿಗೆ ಬರುವವರಿಗೆ ಬಂದು ಹೋಗುವುದು, ಅಲ್ಲಿ ಉಳಿಯುವುದು ಇದೇ ತುಂಬಾ ಕಠಿಣದ ಕೆಲಸ ಆದಾಗ ಅವನು ಅಲ್ಲಿ ದೂರದಿಂದ ಕೈ ಮುಕ್ಕೊಂಡು ಹೋಗಿ ಬರೋದೆಲ್ಲ ವ್ಯವಸ್ಥೆಯಲ್ಲಿ ಕಷ್ಟ ಉಂಟು ಅಂತೇಳಿ ಹೇಳಿ ಅಲ್ಲೇ ಕೈ ಮುಕ್ಕೊಂಡಿದ್ದಾನು. ಆದ್ರೆ ಸುಲಭ ವ್ಯವಸ್ಥೆ ಮಾಡಿಟ್ಟಾಗ ಅವ್ನ್ ಬರುವಾಗ ಇನ್ನೊಂದು ಫ್ಯಾಮಿಲಿಯನ್ನು ಕರ್ಕೊಂಡು ಬಂದನು. ದೇವರ ಭಕ್ತಿ ಅವನದ್ದೇ, ನಾವು ಅದನ್ನು ವ್ಯತ್ಯಾಸ ಮಾಡ್ಲಿಕ್ಕಾಗುದಿಲ್ಲ. ಆದ್ರೆ ಬಂದು ಹೋಗುವವರಿಗೆ ವ್ಯವಸ್ಥೆಗಳನ್ನು ಕೊಟ್ಟಾಗ ನಿಮ್ಗೆ ಬೈಂದೂರಿನ ರೈಲ್ವೆ ಸ್ಟೇಷನ್ ಅಷ್ಟು ಇಂಪ್ರೂವ್ಮೆಂಟ್ ಆಯ್ತು, ಬರುವವರ ಹೋಗುವವರ ಸಂಖ್ಯೆ ಹೆಚ್ಚಾಯ್ತು, ಅಷ್ಟು ಆದಾಯ ಅನ್ನುವಂಥದ್ದು ನಮಗೂ ಬಂದು ಹೋಗ್ತಾ ಇದೆ. ಸೊ ಅಷ್ಟು ಜನಕ್ಕೆ ಸೌಕರ್ಯ ಅನ್ನುವಂಥ ಕೊಡುವ ಮೂಲಕ ಅಷ್ಟು ಜನರಿಗೆ ಉದ್ಯೋಗ ಆಗಿದೆ, ನಿಧಾನಕ್ಕೆ ಆದಾಯ ಬೆಳೀತಾ ಇದೆ. ಸೊ ಟೂರಿಸಂ ಅನ್ನೋದನ್ನ ಯಾರು ಹೇಗೆ ಅರ್ಥ ಮಾಡ್ಕೋತಾರೆ ಬೇರೆ, ನಮಗೆ ಇರುವ ವ್ಯವಸ್ಥೆಯನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಇದೆ ಅವಕಾಶ. ಮರವಂತೆ ಬೀಚು ಯಾವ ಕಾಲದಿಂದ ಅಲ್ಲಿದೆ, ಎಷ್ಟು ಪ್ರಸಿದ್ಧಿಯಲ್ಲಿದೆ ತರಾಸಿ ಮರವಂತೆ ಬೀಚ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಬಟ್ ನಾವೇನ್ ಮಾಡಿದೆವು? ನಾವಲ್ಲಿ ಕೂತ್ಕೊಳ್ಳಿಕ್ ಸಹಿತ ನಾಲ್ಕು ಸರಿಯಾದ ಟೇಬಲ್ ಹಾಕ್ಲಿಲ್ಲ, ಅಲ್ಲಿ ಗಾಡಿಯನ್ನು ಪಾರ್ಕಿಂಗ್ ಮಾಡ್ಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ ಕೊಡ್ಲಿಲ್ಲ. ಸೊ ಸಮುದ್ರ ಅಲ್ಲಿದೆ, ರಸ್ತೆ ಇಲ್ಲಿದೆ, ಜನ ಅಷ್ಟಕ್ಕರು ಹೋಗ್ತಿದ್ದಾರೆ. ಒಂದ್ ಸಣ್ಣ ವ್ಯವಸ್ಥೆ ಮಾಡಿದಿದ್ರೆ, ಅವನು ನಿಂತಿದ್ದಿದ್ರೆ, ಒಂದ್ ನೂರಾರು ಅಂಗಡಿಗಳು ಮತ್ತು ಹೋಟೆಲ್ಗಳು ಬಂದಿದ್ದಿದ್ರೆ ಅಲ್ಲಿಗೆ ಅದು ವ್ಯತ್ಯಾಸ ಆಗುದು. ಈ ಯೋಚನೆ ಮಾಡ್ಬೇಕು, ಬರೀ ಹೋಮ್ ಸ್ಟೇ ಮತ್ತೊಂದು ಅಂತೇಳಿ ಅಲ್ಲ, ಈ ಯೋಚನೆ ಬದಲಾಗದೇ ಇದ್ರೆ ಈ ನಾಳೆಗೂ ಇದನ್ನ ಬದಲಾಗುವುದಿಲ್ಲ. ಸೊ ಟೂರಿಸಂ ಅಂತೇಳಿ ಹೇಳಿದ್ರೆ
ನಾವು ಯೋಚನೆ ಮಾಡಬೇಕಾದ್ರೆ ನಮ್ಮ ನೇಚರ್ ಅನ್ನು ತೋರಿಸುವ ಮೂಲಕ ನಮ್ಮಲ್ಲೂ ಆದಾಯ ಬರಬೇಕು ಅನ್ನೋ ಯೋಚನೆ ಬರಬೇಕು. ಬೈಂದೂರು ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಈ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತ ಕೆಲಸ ಎಂ ಎಲ್ ಎವರಿಂದ ಆಗ್ಬೇಕು ಅಂತ. ಆದ್ರೆ ಜನ ಏನಾದ್ರೆ ಎಂ ಎಲ್ ಎವರಿಗೆ ಉತ್ಸವದಲ್ಲಿ ಮುಳುಗಿ ಹೋಗಿದ್ದಾರೆ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ, ಸಾಕಷ್ಟು ಸಮಸ್ಯೆಗಳಿವೆ, ಅದು ಕಸ್ತೂರಿ ರಂಗನ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಈ ಬಗ್ಗೆ ನೀವೇನ್ ಹೇಳ್ತೀರಿ? ನಾನು ಕಸ್ತೂರಿ ರಂಗನ ಹೋರಾಟದಿಂದ ಹಿಡಿದು ಬಸ್ಸಿನ ಹೋರಾಟದಿಂದ ಹಿಡಿದು ಗೋಮಾಳಗಳ ಹೋರಾಟದಿಂದ ಹಿಡಿದು 94C ಹೋರಾಟದಿಂದ ಹಿಡಿದು ಅಕ್ರಮ ಸಕ್ರಮದ ಹೋರಾಟದಿಂದ ಹಿಡಿದು ರೇಷನ್ ಕಾರ್ಡಿನ ಹೋರಾಟದಿಂದ ಹಿಡಿದು ನಮ್ಮ ನದಿ ದಂಡೆ ಸಂರಕ್ಷಣೆ ರಸ್ತೆ ಮತ್ತು ಸೇತುವೆ ಎಲ್ಲದಕ್ಕೂ ಹೋರಾಟ ಮಾಡಿ ನೋಡಿದೆ. ನಾನಿದ್ದೇನೆ, ನನ್ನ ಜೊತೆಗೆ ಒಂದಷ್ಟು ಜನ ಇದ್ದಾರೆ. ನಿಮಗೆ ದಿವ್ಯ ನಿರ್ಲಕ್ಷ್ಯ ಒಂದು ಹೋರಾಟದ ಬಗ್ಗೆ. ನಾವು ಹೋರಾಟ ಮಾಡ್ತೇವೆ ಅಂದ ತಕ್ಷಣ ಒಂದಷ್ಟು ಆಗ್ಲಿ ಪರವಾಗಿಲ್ಲ ಏನೋ ಮಾಡ್ತಾರೆ ಅಂತ ನನ್ನ ಬಗ್ಗೆ ಖುಷಿ ಪಡ್ತಾರೆ ಬಿಟ್ರೆ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗುದಿಲ್ಲ. ಕಸ್ತೂರಿ ರಂಗನ್ ಇಷ್ಟು ಭೀಕರ ಪರಿಣಾಮ ಇದೆ, ಒಂದಷ್ಟು ಗ್ರಾಮಗಳಲ್ಲಿ ತುಂಬಾ ಆಕ್ಟಿವ್ ಹೋರಾಟ ಇದೆ, ಇನ್ನೊಂದಷ್ಟು ಗ್ರಾಮಗಳಲ್ಲಿ ಆ ಹೋರಾಟ ಇಲ್ಲ. ಅವ್ರು ಏನ್ ಮಾಡ್ತಾರೆ, ನಾವು ಓಟ್ ಹಾಕಿದ್ದೇವೆ ಅಂತ ನಮ್ಮನ್ನು ನಂಬ್ಕೊಂಡು ಬಿಡ್ತಾರೆ. ಆದ್ರೆ ಎಷ್ಟೋ ವರ್ಷ ಕಳೆದು ಹೋಗಿಬಿಡುತ್ತು. ನಾವೀಗ ಯೋಚನೆ ಮಾಡಿದ್ದೇವೆ, ಅದಕ್ಕೊಂದು ಸರಿಯಾದ ಹೋರಾಟ ಆಗ್ಬೇಕು ಅಂತೇಳಿ ಹೇಳಿ, ಅಧ್ಯಯನಶೀಲ ಹೋರಾಟ ಆಗ್ಬೇಕು ಅಂತೇಳಿ ಹೇಳಿ ಲಾಯರ್ಗಳದ್ದೇ ಒಂದು ತಂಡ ಮಾಡಿ ತಜ್ಞರುಗಳನ್ನೆಲ್ಲ ಸೇರಿಸಿಕೊಂಡು ಬೈಂದೂರು ಫೌಂಡೇಶನ್ ಅಂತೇಳಿ ಮಾಡಿ ಆ ಹೋರಾಟ ಇನ್ಯಾವಾಗ್ಲೂ ಹಿಂದೆ ಬೀಳಬಾರ್ದು ಅನ್ನೋ ಒಂದು ಬೇರೆ ಒಂದು ರೂಪ ಕೊಟ್ಟೆವು. ಇದಲ್ಲದೆ ಇದ್ರೆ ಇಷ್ಟೇ ಒಂದ್ಸತಿ ಟೆನ್ಷನ್ ಆದಾಗ ಹೋರಾಟ ಮಾಡೋದು, ಆಮೇಲೆ ಹೋಗಿ ಆರಾಮಾಗಿ ಇದ್ದು ಬಿಡುದು ಅಥವಾ ಮರ್ತು ಬಿಡುದು, ಇದು ಹೋರಾಟ ಅಂತ ಆಗ್ತದೆ. ಹೋರಾಟದ ಸ್ವರೂಪ ಸಹಿತ ಕಲಿಸಿಕೊಡಬೇಕಾದ ಪರಿಣಾಮ ಇದೆ ಇಲ್ಲಿ. ನಿರಂತರ ಹೋರಾಟ ಯಾರು ಮಾಡಿದ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ವರಾಯಿ ಹೋರಾಟದಿಂದ ಹಿಡಿದು ಎಲ್ಲವೂ ಹೋರಾಟಗಳಾಗಬೇಕು. ಬಸ್ಸಿನ ಹೋರಾಟ ಆದಾಗ ಆ ಒತ್ತಡದಿಂದಾಗಿ ಬಸ್ಸುಗಳು ಬರ್ತದೆ, ಆದ್ರೆ ಹೋರಾಟ ಒಂದು ಎರಡು ಮೂರು ಕಡೆಗಳಲ್ಲಿ ನಾವು ಹೋದಾಗ ಆಗ್ತದೆ, ಆಮೇಲೆ ಮತ್ತೆ ಯಾರು ಹೋರಾಟ ಮಾಡ್ತಾ ಇಲ್ಲ. ಈ ಸ್ವಭಾವ ನಿತ್ಯ ಬರಬೇಕು. ನಿಮ್ಗೇನ್ ಕೆಲಸ ಎಂ ಎಲ್ ಎ ನೀವು ಮಾಡಿ ಅನ್ನೋದು ಸರಿ ಇದೆ, ಆದ್ರೆ ಆ ಹೋರಾಟದ ರಿಸಲ್ಟ್ ಅದಕ್ಕಿಂತ ಜಾಸ್ತಿ ಇರ್ತದೆ. ಸೊ ಹೋರಾಟಗಳು ಯಾವುದನ್ನು ನಿಲ್ಲಿಸಲಿಲ್ಲ. ಇದರ ಮಧ್ಯೆಯೂ ಸಹಿತ 7ನೇ ತಾರೀಕಿಗೆ ಕಸ್ತೂರಿ ರಂಗನ ಮುಂದಿನ ಹೋರಾಟದ ಬಗ್ಗೆ ಸಭೆ ನಿಶ್ಚಯ ಆಗಿದೆ, ರೇಷನ್ ಕಾರ್ಡ್ ಹೋರಾಟದ ಬಗ್ಗೆ ಸಭೆ ನಿಶ್ಚಯ ಆಗಿದೆ, ಗೋಮಾಳಗಳನ್ನ ಮಾಡುವಂತದ್ರ ಬಗ್ಗೆ ನಿರಂತರ ಅದ್ರ ಪ್ರಯತ್ನವೂ ಆಗ್ತಿದೆ. ಉತ್ಸವ ಅನ್ನುವಂಥದ್ದು ಯಾವ ತಂಡ ಮಾಡ್ತಿದೆ ಅದ್ರ ಬೆನ್ನಿಗೆ ನಿಂತು ಅದನ್ನ ಸಕ್ಸಸ್ ಆಗ್ಲಿಕ್ಕೆ ಮಾಡೋದು ಬಿಟ್ರೆ ನನ್ನ ಜವಾಬ್ದಾರಿಯನ್ನು ನಾನು ಮರ್ತಿಲ್ಲ. ಆದ್ರೆ ಹೇಗಿದೆ ಕೇಳಿದ್ರೆ, ಮೀನುಗಾರಿಕಾ ಸಮಸ್ಯೆ ಬಂದಾಗ ಮೀನುಗಾರರು ಮಾತ್ರ ಹೋರಾಡೋದು, ಮಲೆನಾಡಿನ ಸಮಸ್ಯೆಗಳು ಬಂದಾಗ ಮಲೆನಾಡಿನವ್ರು ಮಾತ್ರ ಹೋರಾಟ ಮಾಡೋದು, ಈ ಮಾನಸಿಕತೆ ಹೋಗಿ ಮೀನುಗಾರಿಕೆ ಹೋರಾಟಕ್ಕೆ ಬಂದಾಗ ಇಡೀ ಕ್ಷೇತ್ರ ಒಟ್ಟಾಗ್ಬೇಕು, ನಾವಿರ್ಬೇಕು. ಕರಾವಳಿ ಮಲೆನಾಡಿನ ಸಮಸ್ಯೆ ಬಂದಾಗ ಅದು ಸಹಿತ ಇಡೀ ಕ್ಷೇತ್ರ ಒಟ್ಟಾಗ್ಬೇಕು, ನಾವಿರ್ಬೇಕು. ಆಗ ಮಾತ್ರ ಹೋರಾಟ ಯಶಸ್ಸಾಗ್ತದೆ. ಹೋರಾಟವೇ ಹೆಚ್ಚು. ನನಗೆ ಎಲ್ಲಿಯೋ ಒಂದ್ ಕಡೆ ಒಂದು ವರ್ಷದಿಂದ ನಾವು ಮಾಡಿದ ಹೋರಾಟಗಳೇ ಬರೀ ಹೋರಾಟವೇ ಆಯ್ತಲ್ಲ ಅಂತ ಆಗ್ಬಾರ್ದು ಅನ್ನೋ ಯೋಚನೆಗೂ ಈ ಉತ್ಸವ ಸಹಕಾರಿಯಾಗಿದೆ. ಆದ್ರೆ ನನ್ನ ಹೋರಾಟ ಉಳಿದವರಿಗೆ ಸುಸ್ತಾಗಬಾರ್ದು, ಉಳಿದವರಿಗೆ ಬೋರ್ ಆಗ್ಬಾರ್ದು ಅಂತ ಇದೆ. ಹೋರಾಟ ಇಲ್ಲದೆ ಯಾವ ರಿಸಲ್ಟೂ ಬರುವುದಿಲ್ಲ. ಯಾರು ಸಹಿತ ಆರಾಮ್ ಕೂತ್ಕೊಂಡು ನಾಳೆ ಯಾರಾದ್ರೂ ಮಾಡ್ತಾರ ನಂಬ್ಕೊಂಡ್ರೆ ಯಾವ ಕೆಲಸವೂ ಆಗುದಿಲ್ಲ. ಹೋರಾಟ ನಿತ್ಯ ನಿರಂತರ. ಬೈಂದೂರು ಉತ್ಸವದಲ್ಲಿ ಇವರಿಗೆ ಏನೆಲ್ಲ ಕಾರ್ಯಕ್ರಮ ಆಯ್ತು ಅಂತ? ಬೈಂದೂರು ಉತ್ಸವದಲ್ಲಿ ನಮ್ಗೆ ಆರಂಭದಲ್ಲಿ ಯೋಚನೆ ಇಲ್ಲದೆ ಕ್ರೀಡಾ ಹಬ್ಬ ಚೋಡ್ಕೊಂಡೆವು. ಕ್ರೀಡೆ ಬಗ್ಗೆ ಇಡೀ ಕ್ಷೇತ್ರ ಒಂದು ಕಲ್ಪನೆಯಲ್ಲಿಲ್ಲ. ಮೂರ್ನಾಲ್ಕು ಕಡೆಗಳಲ್ಲಿ, ಕ್ಷೇತ್ರದ ಮೂರ್ನಾಲ್ಕು ಕಡೆಗಳಲ್ಲಿ ಕ್ರೀಡಾ ಹಬ್ಬ ಆಗುವ ಹಂತ ಬಂತು. ಆದ್ರೆ ಅದರಲ್ಲಿ ಒಂದು ಈಗ ಒಂದು ಒಂದು ಶೇಪ್ ಬಂದಿದೆ, ಒಂದು ಸ್ವರೂಪ ಬಂದಿದೆ. ಮುಂದಿನ ವರ್ಷ ಅದೊಂದು ಸರಿಯಾದ ತಂಡ ಬಂದ್ಬಿಡ್ತದೆ. ಬೈಂದೂರು ಕ್ಷೇತ್ರದ ಒಬ್ಬ ಒಳ್ಳೆ ಕಬಡ್ಡಿ ಆಟಗಾರ, ಒಬ್ಬ ಒಳ್ಳೆ ಓಟಗಾರ, ಒಬ್ಬ ಒಳ್ಳೆ ವಾಲಿಬಾಲ್ ಆಟಗಾರ ಅನ್ನುವಂಥವನು ಮುಂದಿನ ವರ್ಷದಿಂದ ರೆಡಿ ಆದವನು. ಕ್ಷೇತ್ರದಲ್ಲಿ ಪ್ರತಿ ವರ್ಷ ಒಬ್ಬನನ್ನು ಆಯ್ಕೆ ಮಾಡ್ತಾ ಪ್ರಶಸ್ತಿ ಮಾಡ್ತಾ ಬಂದ್ರೆ ಬಹುಶಃ ಅಲ್ಲಿ ಆಯ್ಕೆ ಆದವನು ನಿಧಾನಕ್ಕೆ ರಾಜ್ಯ ಮಟ್ಟಕ್ಕೋ ರಾಷ್ಟ್ರ ಮಟ್ಟಕ್ಕೋ ಅಂತಾರಾಷ್ಟ್ರೀಯ ಮಟ್ಟಕ್ಕೋ ಹೋದಾಗ ಆ ಉತ್ಸವದ ಸ್ವರೂಪವನ್ನು ಸರಿ ಬರ್ತದೆ. ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನ ಜೋಡಿಸ್ಕೊಂಡಿದ್ದಾರೆ. ಎಲ್ಲವೂ ಒಂದರ ನಂತರ ಒಂದಾಗ್ತಾ ಇದೆ. ಅದರಲ್ಲಿ ಆರೋಗ್ಯ ತಪಾಸಣಾ ಕೇಂದ್ರದಿಂದ ಹಿಡಿದು ಕ್ರೀಡಾ ಹಬ್ಬದಿಂದ ಹಿಡಿದು ಎಲ್ಲ ಚಟುವಟಿಕೆಗಳನ್ನ ಸೇರಿಸಿಕೊಂಡಿದ್ದಾರೆ. ಅದು ಎಷ್ಟು ಜನ ಅವರ ಸಾಮರ್ಥ್ಯ ಇದೆ ಅಷ್ಟು ಜನರ ಆಧಾರದ ಮೇಲೆ ನಡೀತಾ ಉಂಟು. ಬೈಂದೂರು ಉತ್ಸವ ಗುರುಶೆಟ್ಟಿ ಗಂಟೆಯವರಿಗೆ ರಾಜಕೀಯ ಮೈಲೇಜ್ ತಂದು ಕೊಡ್ಬೋದಾ? ನನಗೆ ಉತ್ಸವದಿಂದ ರಾಜಕೀಯ ಮೈಲೇಜ್ಗಿಂತ ನನಗೆ ನಿಮ್ಗೆ ನೆನಪಿರ್ಬೋದು, ಚುನಾವಣೆ ಆಗುವಾಗ ಒಂದು ನಂಬಿಕೆ ಇಟ್ಟಿದ್ರು ಕ್ಷೇತ್ರದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ತಾರೆ ಅಂತೇಳಿ ಹೇಳಿ. ಅನುದಾನ ತರುವುದು ಒಂದೇ ಅನ್ನುವಂಥದ್ದು ನಂತಲ್ಲೆಲ್ಲೂ ಇರಲಿಲ್ಲ. ಸರ್ಕಾರ ಇದ್ದಿದ್ರು ಬರೀ ಅನುದಾನ ತರುವುದಕ್ಕೆ ನಾನಿಲ್ಲ. ಅನುದಾನಗಳು ಆಟೋಮೆಟಿಕ್, ನಾನು ಹೇಳಿದಾಗೆ ಅಲ್ಲಿನ ಕಾಂಟ್ರಾಕ್ಟರ್ ಅವನ ಸಂಪರ್ಕದ ಆಧಾರದ ಮೇಲೂ ಅನುದಾನಗಳು ಬರ್ತದೆ. ಅದು ನಮ್ಮ ಕ್ಷೇತ್ರ ಅನ್ನುವಂಥದ್ದು ಅಷ್ಟು ಆ ರೀತಿ ಅವ್ರನ್ನ ಹೆಚ್ಚು ಒಳಗೊಂಡಿರ್ತದೆ. ಆದ್ರೆ ಉತ್ಸವದ ಮೂಲಕ ಏನೇನು ಕಲ್ಪನೆಗಳನ್ನು ಮಾಡಿ ತೋರಿಸಿದೆ ಅನ್ನುವುದು
ನನ್ನ ವಿಶ್ವಾಸಕ್ಕೆ ನನ್ನ ಬಗ್ಗೆ ಜನರಿಟ್ಟಿರುವ ನಂಬಿಕೆಗೆ ಒಂದು ಹೆಜ್ಜೆ ಹೆಡಾಗಬಹುದು. ರಾಜಕೀಯ ಮೈಲೇಜಿಗಿಂತ ವಿಶ್ವಾಸದ ಪ್ರಮಾಣ ಹೆಚ್ಚಾಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಬೈಂದೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ವಿಶಾಲವಾಗಿದೆ. ಈ ಉತ್ಸವ ಕ್ಷೇತ್ರದ ಒಂದು ತುದಿಯಲ್ಲಿ ಆಗ್ತಾ ಇದೆ. ಕೇಂದ್ರ ಸ್ಥಾನದಲ್ಲಿ ಗುರುತಿಸಿಕೊಂಡು ಏನಾದರೂ ಮಾಡತಕ್ಕಂತ ಆಲೋಚನೆ ಇಲ್ವಾ? ಈ ಬಗ್ಗೆ ಟೀಕೆಗಳು ಬಂದಿತ್ತು ಮಧ್ಯದಲ್ಲಿ ಆಗ್ಬೇಕಿತ್ತು ಅಂತ ಹೇಳಿ, ಈ ಬಗ್ಗೆ ಏನ್ ಹೇಳಿ? ನಾನು ಸಮಾಜದ ಎಲ್ಲ ಮುಖಂಡರನ್ನ ಎಲ್ಲಾ ಪಕ್ಷದ ಪ್ರಮುಖರನ್ನ ಸೇರಿಸಿ ಆರಂಭದ ಚರ್ಚೆ ಮಾಡಿದಾಗ ನನ್ನ ಮನಸ್ಸಿನಲ್ಲಿದ್ದದ್ದು ಬೈಂದೂರು ಪೇಟೆಯಲ್ಲಿ ಒಂದು ಮರವಂತೆ ಬೀಚಿನಲ್ಲಿ, ಸಿದ್ದಾಪುರದಲ್ಲಿ, ಶಂಕರನಾರಾಯಣದಲ್ಲಿ, ಕೊಲ್ಲೂರು ಮತ್ತು ಹೊಸಂಗಡಿಯಲ್ಲಿ ಈ ರೀತಿಯಲ್ಲಿ ಅಲ್ಲಲ್ಲಲ್ಲಿ ಕಾರ್ಯಕ್ರಮ ಮಾಡುವ ಯೋಚನೆ ಇಟ್ಟುಕೊಂಡೆ. ಆಗ ಸೇರಿದವರೆಲ್ಲರೂ ಮೊದಲನೇ ಬಾರಿ ಆದ್ರಿಂದ ಈ ಧೈರ್ಯ ಇಷ್ಟು ಬೇಗ ಬೇಡ, ಫಸ್ಟ್ ಒಂದು ಮಾಡೋಣ, ಅದು ಬೈಂದೂರಿನಲ್ಲಿ ಮಾಡೋಣ, ಬೈಂದೂರು ಪೇಟೆಯಲ್ಲಿ ಮಾಡಿ ಸೋಮೇಶ್ವರ ಬೀಚ್ ಇದೆ, ಈ ಹಂತದಲ್ಲಿ ಒಂದ್ಸರ್ತಿ ಮಾಡೋಣ. ಇಲ್ಲಿ ಸಿಕ್ಕ ಯಶಸ್ಸಿನ ಆಧಾರದ ಮೇಲೆ ಬೇರೆ ಬೇರೆ ಜಾಗಗಳಲ್ಲಿ ಅವರವರು ಯೋಚನೆ ಮಾಡಲಿ, ಇನ್ನು ಮರವಂತೆ ತ್ರಾಸಿ ಬೀಚ್ನವರು ಯೋಚನೆ ಮಾಡಲಿ, ಇನ್ನು ಸಿದ್ದಾಪುರ ಹೊಸಂಗಡಿಯಲ್ಲಿ ಯೋಚನೆ ಮಾಡಲಿ ಅನ್ನುವ ಕಲ್ಪನೆ ಬಂದಿದೆ. ಹಾಗಾಗಿ ಮೊದಲನೇದು ಫಸ್ಟ್ ಪ್ರಯೋಗ ಬೈಂದೂರಿನಲ್ಲಿ ಆಗ್ತಾ ಇದೆ, ಎಲ್ಲಾ ಕಡೆಗಳಲ್ಲಿಯೂ ಆಗಬೇಕು. ಎಲ್ಲರದ್ದು ಸಲಹೆ ಮರವಂತೆ ಮತ್ತು ನಮ್ಮ ನಗು ಸಿಟಿ ಅಂತಲೇ ಏನಿದೆ ಸೆಂಟರ್ ಅಂತಲೇ ಅಲ್ಲಿ ಮಾಡ್ಬೇಕಂತ ಇತ್ತು. ಆದ್ರೆ ಪ್ರಥಮ ಪ್ರಯೋಗ ಬೈಂದೂರಿನಲ್ಲಿ ಅನ್ನುವಂಥದ್ದು ತಾಲೂಕು ಹೆಡ್ ಕ್ವಾರ್ಟರ್ಸ್, ಕ್ಷೇತ್ರದ ಹೆಡ್ ಕ್ವಾರ್ಟರ್ಸ್ ಅಂತೇಳಿ ಹೇಳಿ ಅಲ್ಲಿ ಮಾಡ್ತಾ ಇದ್ದೇವೆ. ಬೈಂದೂರು ಉತ್ಸವ ಒಂದು ರೀತಿ ನಾಡು ನುಡಿಯ ಉತ್ಸವ ಅಂತ ಹೇಳಿದ್ರೆ, ಕುಂದಾಪುರ ಕನ್ನಡ ಬಗ್ಗೆ ಯಾವ ರೀತಿ ಕಾರ್ಯಕ್ರಮಗಳು ಅದರಲ್ಲಿ ಮೂಡಿ ಬರ್ತದೆ ಅಂತ? ಅದರಲ್ಲಿ ನಮ್ಗೀಗ ಒಂದು ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ, ಅದಾದ್ಮೇಲೆ ಒಂದು ಪುಸ್ತಕ ಬಿಡುಗಡೆ ಯೋಚನೆ ಆಗ್ತಾ ಇದೆ. ಒಟ್ಟು ಕ್ಷೇತ್ರದ ಬಗ್ಗೆ, ನುಡಿಯ ಬಗ್ಗೆ, ಕ್ಷೇತ್ರದ ಬಗ್ಗೆ, ಕುಂದಾಪುರ ಕನ್ನಡದ ಬಗ್ಗೆ ಒಟ್ಟು ಲೇಖನಗಳ ಸಂಗ್ರಹ ಆಗ್ತಾ ಇದೆ. ಗ್ರಾಮ ಭಾಷೆಯಲ್ಲಿ ಹಾಡುಗಳು ದೋಷ ಓಡಾಡ್ತಾ ಇರೋದು ತಾವು ಕೇಳಿರ್ಬೋದು, ಹಾಡುಗಳು ಬರ್ತಾ ಇದೆ. ಬೇರೆ ಬೇರೆ ಚಟುವಟಿಕೆಗಳು ಸ್ಥಳೀಯ ಪ್ರತಿಭೆಗಳಿಗೆ ಕೊಡ್ತಾ ಇದ್ದೇವೆ. ಸೊ ಇದು ಆರಂಭದಲ್ಲಿ ಇದಿಷ್ಟ ಆಗ್ತದೆ, ಮುಂದಕ್ಕೆ ಒಂದೊಂದೇ ವಿಷಯಗಳ ಆಳಕ್ಕೆ ಡೆಪ್ತ್ ಹೋಗ್ಬೇಕು ಅನ್ನೋ ಯೋಚನೆ ಇದೆ. ಒಟ್ಟು ಉತ್ಸವದ ಬಗ್ಗೆ ಒಂದ್ ಕಡೆ ಉತ್ಸವಕ್ಕೆ ಪೂರಕವಾಗಿ ಮಾತನಾಡ್ತಾ ಇದ್ರೆ, ಇನ್ನೊಂದು ಸಾಕಷ್ಟು ಅಪಸರಗಳು ಕೇಳಿ ಬರ್ತಾ ಇದೆ, ಈ ಬಗ್ಗೆ ನೀವು ಹೇಳ್ತೀರಿ? ನನಗೆ ನನ್ನ ಜೀವನದಲ್ಲಿ ಅಪಪ್ರಚಾರ ಆಪಾದನೆಗಳು ನನಗೆ ಹೊಸ್ತಲ್ಲ. ಆದ್ರೆ ಕೊನೆಗೆ ನಾನು ವಿಶ್ವಾಸ ಉಳಿಸಿಕೊಳ್ಬೇಕಾದ್ದು ನನ್ನನ್ನು ನಂಬಿದವರಿಗೆ. ಎಲ್ಲ ವಿಷಯಗಳು ಬಂದಾಗ ನನ್ನವರು ಅನ್ನೋರು ಮನೆಯಲ್ಲಿ ಇರ್ತಾರೆ, ಹೀಗಾಗಿರ್ಲಿಕ್ಕಿಲ್ಲ ಅಂತ ಹೇಳ್ಕೋತಾರೆ. ಸೊ ಅವ್ರಿಗೆ ವಿಶ್ವಾಸ ಉಳಿಸ್ಕೋಬೇಕಾದ್ ಮುಖ್ಯ. ಹಾಗಾಗಿ ಉತ್ಸವದ ಬಗ್ಗೆ ತುಂಬಾ ಅಪಪ್ರಚಾರ ಬಂತು, ಆರ್ಥಿಕ ವ್ಯವಸ್ಥೆ ಬಗ್ಗೆ ತುಂಬಾ ಅಪಪ್ರಚಾರ ಬಂತು. ಬಟ್ ನಂದೊಂದು ಸೂತ್ರ ಏನು ಕೇಳಿದ್ರೆ, ಅದು ಯಾವುದೇ ವಿಷಯಕ್ಕೆ ಹೋಗ್ಲಿ ಆರ್ಥಿಕ ವ್ಯವಸ್ಥೆಗೆ ಇನ್ನೊಂದು ತಂಡ ಇದ್ದು ಬಿಡ್ತದೆ. ನಾನು ಆ ವಿಷಯಕ್ಕೆ ತುಂಬಾ ಹೋಗುವುದಿಲ್ಲ, ನನಗೆ ಕೊನೆಗೆ ಆ ತಂಡ ಮುಖ್ಯ, ಆರ್ಥಿಕ ವ್ಯವಸ್ಥೆ ನನಗೆ ಮುಖ್ಯ ಅಲ್ಲ. ಹಾಗಾಗಿ ಅಲ್ಲಿ ಏನಾದರೂ ಕತೆ ಕಟ್ಟಿದ್ರು, ಅಪಾದನೆಗಳು ಹೇಳಿದ್ರು, ನನಗೆ ಗಂಟ್ಲಿಕ್ಕೆ ಹೋಗುವುದಿಲ್ಲ. ಮತ್ತೆ ಯಾರು ಯಾವತ್ತು ಕೇಳಿದ್ರು ತೋರಿಸ್ಬೇಕು ಅನ್ನೋ ಜವಾಬ್ದಾರಿ ಆ ತಂಡಕ್ಕೆ ಕೊಟ್ಟಿರ್ತೇನೆ. ಒಂದು ಎರಡನೇದು, ಈ ಉತ್ಸವದ ಬಗ್ಗೆ ಗೋಪಾಲ ಪೂಜಾರ ಮನೆಗೆ ಹೋದಲ್ಲಿಂದ ಹಿಡಿದು ಬೇರೆ ಬೇರೆ ವಿಷಯಗಳ ಬಗ್ಗೆ ಅಪಪ್ರಚಾರಗಳು ಬಂತು. ಬಟ್ ನನಗೆ ಡೈವರ್ಟ್ ಮಾಡುವುದು ಬೇರೆಯವರಿಗೆ ಕಷ್ಟ. ಒಂದೇನೋ ವಿಷಯ ಹೇಳಿ ಅದಕ್ಕೆ ಉತ್ತರ ಕೊಡಿಸಿ ನನ್ನ ಹತ್ರ, ನಾನು ಆ ದಿಕ್ಕಿಗೆ ತಿರುಗುವುದೇ ಇಲ್ಲ, ನಾನು ಹಿಡಿದು ವಿಷಯ ಮುಗಿಸಿ ಬಿಡ್ತೇನೆ. ಹಾಗಾಗಿ ಉತ್ಸವಕ್ಕೆ ಹೊರಟ ದಿನದಿಂದ ಬೇರೆ ಬೇರೆ ರೀತಿಯ ಈ ಕಥೆಗಳೆಲ್ಲ ಬರ್ತದೆ, ಏನೇನೋ ವಿಷಯಗಳು ಬರ್ತದೆ. ನಾನ್ ಚಿಂತೆ ಮಾಡುದಿಲ್ಲ, ನಾನು ಹೋಗಿ ಮಾಡಿ ಅದನ್ನು ತೋರಿಸಿದ್ಮೇಲೆ ಆಪಾದನೆ ಮಾಡಿದವನು ನಿಮ್ಗೆ ಉತ್ಸವದಲ್ಲಿ ಸಿಗ್ತಾನೆ ಆ ದಿವಸ, ಆಗ ಅದು ಸಕ್ಸಸ್ ಅದು. ಸೊ ಅಷ್ಟು ಮಾಡುವಲ್ಲಿವರೆಗೆ ನಾನು ಆಚೆಯಿಂದ ಈಚೆಯಿಂದ ಹೋಗುದಿಲ್ಲ. ಹಾಗಾಗಿ ಉತ್ಸವದ ಬಗ್ಗೆ ಏನೋ ಶುಲ್ಕ, ಹಣ ಜಾಸ್ತಿ ಇದೆ, ಹಣ ಸಂಗ್ರಹ ಮಾಡಿದ್ದಾರೆ, ಏನೇನೋ ತುಂಬಾ ಬಂತು. ಬಟ್ ಅದೆಲ್ಲವೂ ಸಹಿತ ನನಗೆ ಇದಕ್ಕೆ ಪೂರಕ ಆಗ್ತದೆ ಅನ್ನೋದು ಮಾತ್ರ. ಸೊ ಹಿಡಿದ ಕೆಲಸವನ್ನು ಮಾಡಬೇಕು, ನಾವು ಅಂದ್ಕೊಂಡದ್ದು ಗುರಿ ತಲುಪಬೇಕು. ಹಾಗಾಗಿ ಅಪಪ್ರಚಾರ ಅಥವಾ ಮತ್ತೊಂದು ಅನ್ನೋದು ಸಮಾಜದಲ್ಲಿ ಸಹಜ. ಬಟ್ ನಾನು ಕೊನೆಗೆ ನನ್ನ ಹೃದಯದಲ್ಲಿ ಇದ್ದವರು, ನನ್ನನ್ನು ಯಾರೋ ಒಂದಷ್ಟು ಜನ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ, ಅವರು ವಿಶ್ವಾಸ ಕೆಡದಿದ್ದಾಗ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾ ಅದನ್ನು ಮಾಡಿ ಮುಗಿಸ್ತೇನೆ. ಉತ್ಸವಕ್ಕೆ ಒಂದು ಮಾತು ಏನು ಕೇಳಿದ್ರೆ, ಬೈಂದೂರಿನ ಬಗ್ಗೆ ಕನಸುಗಳನ್ನು ಇಟ್ಟುಕೊಂಡು ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹೀಗ್ ಮಾಡ್ಬೋದು, ಹಾಗೆ ಮಾಡ್ಬೋದು, ಇಂಥದ್ ಮಾಡುವ, ಅಂಥದ್ ಮಾಡುವ. ಅವ್ರಿಗೆ ರಾಜಕೀಯ ಇಷ್ಟ ಇಲ್ಲ, ನನ್ನ ಈ ಚಟುವಟಿಕೆ ಇಷ್ಟ ಆಗಿದೆ. ಸೊ ಅವರೆಲ್ಲ ಜೋಡ್ಕೋತಾ ಇದ್ದಾರೆ, ಅದು ಬಹುಶಃ ಬೈಂದೂರಿಗೆ ಒಂದು ದಾರಿಯನ್ನು ತೋರಿಸ್ಬೋದು ಅನ್ನೋದಿದೆ. ಹಾಗಾಗಿ ಎಲ್ರು ಬನ್ನಿ, ಉತ್ಸವನ ಎಲ್ರು ಸೇರಿ ಯಶಸ್ಸು ಮಾಡೋಣ. ಉತ್ಸವ ಒಂದೇ ನನ್ನ ರಾಜಕೀಯ ಅಂತ ಹೇಳಲಿಲ್ಲ, ಉತ್ಸವದಿಂದನೇ ಎಲ್ಲವೂ ಅಂತ ಹೇಳಲಿಲ್ಲ, ಉತ್ಸವ ಒಂದು ಬೈಂದೂರಲ್ಲಿ ಇರಲಿ, ಇಷ್ಟು ಯೋಚನೆ ಹೇಳ್ತೇನೆ. ಬೈಂದೂರು ಕ್ಷೇತ್ರ ಪ್ರಭಾವಿ ಸಂಸದರನ್ನ ಹೊಂದಿದೆ, ರಾಘವೇಂದ್ರ ಅವರು ಇದರ ಉತ್ಸವ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಕೇಂದ್ರದ ಯಾವ ರೀತಿ ನೆರವು ಇದೆ ಇದಕ್ಕೆ? ನನಗೆ ಕೇಂದ್ರದ ನೆರವು ಅನ್ನೋದಕ್ಕಿಂತ ಕೇಂದ್ರದ ಯೋಜನೆಗಳನ್ನ
ರಾಘವೇಂದ್ರ ಸರ್ ತಂದ್ಕೊಡ್ತಾರೆ. ಆದ್ರೆ ಈ ಉತ್ಸವ ಮಾಡುವಲ್ಲಿ ಎಲ್ಲಿಯೋ ಒಂದ್ ಕಡೆ ಒಟ್ಟು ಧೈರ್ಯ ಅವರು ಅದನ್ನ ಮಾಡ್ಲಿಕ್ಕೆ ಹೊರಟೆವು ಅಂದ ತಕ್ಷಣ ಚೆನ್ನಾಗಿ ಮಾಡಿ ಗಟ್ಟಿಯಾಗಿ ಮಾಡಿ ಅಂತ ಹೇಳಿ ಬೆನ್ನಿ ನಿಂತವ್ರು ಅವರು. ನಮ್ಮ ಇಷ್ಟು ಚಟುವಟಿಕೆಯನ್ನು ನೋಡಿದ್ದಾರೆ, ನೀವು ಸಕ್ಸಸ್ ಮಾಡ್ತೀರಿ ಅನ್ನುವಂತ ಒಂದು ಪ್ರೀತಿ ಮತ್ತು ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ಸೊ ಅವರಿಗೋಸ್ಕರನೂ ಇದನ್ನು ಸಕ್ಸಸ್ ಮಾಡಿ ತೋರಿಸಬೇಕಾದಂತ ಕೆಲಸ ಇದೆ. ಅವ್ರು ಬೆನ್ನಿಗಿದ್ದಾರೆ ಅನ್ನೋದು ನಮಗೆ ದೊಡ್ಡ ಬಲ, ಅದು ದೆಹಲಿಗೆ ಹೋಗ್ಲಿ ಬೆಂಗಳೂರಿಗೆ ಹೋಗ್ಲಿ ರಾಘಣ್ಣ ಒಂದು ಮಾತು ಹೇಳಿದ್ದಾರೆ ಅನ್ನೋದು ನಮಗಷ್ಟು ನಡೀತದೆ. ಹಾಗಾಗಿ ಅವ್ರ ಹೆಸರು ಇಟ್ಕೊಂಡು ನಾವು ಎಲ್ಲಿವರೆಗೆ ಬೇಕಿದ್ರು ಹೋಗ್ಬೋದು. ಉತ್ಸವದ ದೊಡ್ಡ ಬಲವೇ ರಾಘಣ್ಣ. ಇದೇ ಸಂದರ್ಭದಲ್ಲಿ ಒಂದ್ ಮಾತನಾಡ್ತಾರೆ ಉತ್ಸವದ ಬಗ್ಗೆ ಸಂಸದರು ಮಾತನಾಡ್ತಾರೆ, ಕಸ್ತೂರಿರಂಗನ್ ವರದಿ ಬಗ್ಗೆ ಇವರೆಗೂ ಮಾತನಾಡ್ತಾ ಇಲ್ಲ, ಅದ್ರ ಬಗ್ಗೆ ಯಾವ ರೀತಿ ಜನರಿಗೆ ಉತ್ತರ ಕೊಡ್ತಾ ಇಲ್ಲ ಅನ್ನೋದಕ್ಕಂತ ಮಾತನೇ ಹೇಳ್ತಾ ಇದ್ರು. ಈ ಬಗ್ಗೆ ಇತ್ತೀಚೆಗೆ 2021 ಅವರು ಪರಿಸರ ಸಚಿವರನ್ನ ಮಾತಾಡಿಸಿ ಆಗಿನ ಇಲ್ಲಿನ ಶಾಸಕರು ಅವರೆಲ್ಲರೂ ಹೋಗಿ ಮಾತಾಡಿಸಿ ಅದನ್ನ ವರದಿಯನ್ನ ಇತ್ತೀಚೆಗೆ ಓಡಿದ್ದು ನಾವು ನೋಡಿರ್ಬೋದು. ನಿರಂತರವಾಗಿ ಅದರ ಹಿಂದ್ಗಡೆ ಅವರಿದ್ದಾರೆ. ಆಕ್ಚುಲಿ ಬೆಂಗಳೂರಿಗಿಂತಲೂ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರಾಮಗಳನ್ನ ಕಸ್ತೂರಿ ರಂಗನ ವರದಿಯ ಸಂತ್ರಸ್ತ ಗ್ರಾಮಗಳು ಹೊಂದಿರುವವರು ನಾವು. ಆದ್ರೆ ಮೇಲ್ಗಡೆ ಶಿವಮೊಗ್ಗ ಸಾಗರ ತೀರ್ಥಳ್ಳಿ ಇಡೀಗಿಡಿ ಊರೇ ಕಸ್ತೂರಿ ರಂಗನ ಪೀಡಿತ. ಹಾಗಾಗಿ ಅವ್ರು ಯಾವ ಕಾರಣಕ್ಕೂ ಅದನ್ನ ನೆಗ್ಲೆಕ್ಟ್ ಮಾಡೋ ವಿಷಯದಲ್ಲಿ ಅಲ್ಲಿ ಅದ್ರ ಬೆನ್ನಿಗಿದ್ದಾರೆ. ಈ ಬೈಂದೂರು ಫೌಂಡೇಶನ್ ಅಂತಲೇ ಏನ್ ಹೇಳಿದ್ದೇವೆ, ಅದಕ್ಕೆ ಕೋರ್ಟಿಗೆ ಹೋಗ್ಲಿಕ್ಕೆ ವರದಿ ತಯಾರು ಮಾಡ್ಲಿಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನು ಸಹಿತ ಅವ್ರು ಸೂಚಿಸಿದ್ದಾರೆ ಮತ್ತು ಅದರ ಮುಂದಿನ ಪ್ರೊಸೀಜರ್ ಸಹಿತ ನಮ್ಮ ಜೊತೆ ಚರ್ಚೆಯಲ್ಲಿದ್ದಾರೆ. ಕಸ್ತೂರಿರಂಗನ ವರದಿ ಅನ್ನುವಂಥದ್ದು ಕೇಂದ್ರದಲ್ಲಿ ಏನಾಗಬೇಕು, ರಾಜ್ಯದಲ್ಲಿ ಏನಾಗಬೇಕು, ಕಾನೂನಾತ್ಮಕವಾಗಿ ಏನಾಗಬೇಕು, ಮ್ಯಾನುವಲ್ ಸರ್ವೆ ಏನಾಗಬೇಕು, ಇದೆಲ್ಲದ್ರ ಬಗ್ಗೆ ಅವ್ರು ನಮಗೆ ಗೈಡೆನ್ಸ್ ಕೊಟ್ಟೇ ಮಾಡ್ತಾ ಇದ್ದಾರೆ. ಸೊ ಅವರು ಅದನ್ನು ನೆಗ್ಲೆಕ್ಟ್ ಮಾಡೋ ಪ್ರಶ್ನೆಯಲ್ಲಿಲ್ಲ. ಅದನ್ನು ಈ ಸರ್ತಿ ಒಂದು ತುದಿ ಮುಟ್ಟಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ರಾಘವೇಂದ್ರ ಇದ್ದಾರೆ. ಒಟ್ಟು ಬೈಂದೂರು ಉತ್ಸವದ ಕೊನೆಯದಾಗಿ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಾನು ಆಗ್ಲೇ ಹೇಳಿದಾಗೆ ಬೈಂದೂರು ಉತ್ಸವದಿಂದನೇ ಎಲ್ಲವೂ ಅಲ್ಲ, ಅಥವಾ ಬೈಂದೂರು ಉತ್ಸವಕ್ಕೋಸ್ಕರ ಎಲ್ಲಾ ಚಟುವಟಿಕೆಯನ್ನು ನಿಲ್ಲಿಸುವ ಇಲ್ಲ, ಎಲ್ಲಾ ಚಟುವಟಿಕೆಗಳು ನಡೀತಾ ಇದೆ. ಬೈಂದೂರಿಗೊಂದು ಇಂಥದ್ದೊಂದು ಚಟುವಟಿಕೆ ಬೇಕು. ಇದಿಲ್ಲದಿದ್ರೆ ನಾವೆಲ್ಲಿಯೋ ಒಂದ್ ಕಡೆ ಮಾರ್ಕೆಟ್ ನಲ್ಲಿ ಒಂದು ಭಾಗ ಆಗುದಿಲ್ಲ, ಜಿಲ್ಲೆಯ ಎಲ್ಲ ಅಭಿವೃದ್ಧಿಯಲ್ಲಿ ನಾವೊಂದು ಭಾಗ ಆಗುದಿಲ್ಲ, ಎಲ್ಲ ಹೊರಗಡೆ ಇರುವವರಿಗೆ ಎಲ್ರಿಗೂ ಒಂದೇನೋ ನಮ್ಮ ಊರಿಗೆ ಹೋಗ್ಬೇಕು ಅಲ್ಲ ಒಂದು ಚಟುವಟಿಕೆ ಇದೆ ಅಂತ ಅನ್ನಿಸುದಿಲ್ಲ. ಹಾಗಾಗಿ ಉತ್ಸವ ಅನ್ನುವುದು ಬೇರೆ ಬೇರೆ ಕಾರಣಕ್ಕಿಂದಾಗಿ ದೊಡ್ಡ ಹೈಪ್ ಕ್ರಿಯೇಟ್ ಆಯ್ತದ್ದು. ಆದ್ರೆ ಉತ್ಸವ ಅನ್ನೋದು ಉತ್ಸವ, ಆ ಉತ್ಸವದ ಮೂಲಕ ನಮ್ಮ ನಾಡು ನುಡಿ ಸಂಸ್ಕೃತಿ ಕಲೆಗಳ ಬಗ್ಗೆ ಒಂದ್ಸತಿ ಬೆಳಕು ಚೆಲ್ತೇವೆ, ನಮ್ಮಲ್ಲಿರುವ ನೇಚರ್ ಅಥವಾ ಪ್ರಕೃತಿ ಸೌಂದರ್ಯದ ಬಗ್ಗೆ ಒಮ್ಮೆ ಬೆಳಕು ಚೆಲ್ತೇವೆ, ಇಲ್ಲಿರುವ ಗುಡಿ ಕೈಗಾರಿಕೆಗಳು ಮತ್ತೊಂದರ ಬಗ್ಗೆ ಬೆಳಕು ಚೆಲ್ತೇವೆ. ಇದೆಲ್ಲದಕ್ಕೂ ಪೂರಕವಾಗಿ ಒಂದು ವೇದಿಕೆ ಇದು ಒಂದು ಕಡೆಯಲ್ಲಿ ಇರ್ತದೆ, ಉಳಿದಂತೆ ಎಲ್ಲವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ. ಉತ್ಸವ ಮಾತ್ರ ಎಲ್ಲರೂ ಒಂದೇ ಮನಸ್ಸಿನಿಂದ ಬೈಂದೂರಿನ ಯಶಸ್ಸಿಗೆ ಉತ್ಸವದ ಯಶಸ್ಸನ್ನು ಬೇಕು ಅನ್ನುವ ಮನಸ್ಸಿನಿಂದ ಎಲ್ಲರೂ ಒಟ್ಟಾಗೋಣ ಅಂತ. ನನ್ಗೆ ಗೊತ್ತಿದ್ದಾಗೆ ಈಗಾಗಲೇ ಬೈಂದೂರು ಉತ್ಸವದ ಬಗ್ಗೆ 4 ಹಾಡುಗಳು ಪ್ರಸಿದ್ಧಿಗೆ ಬಂದ್ಬಿಟ್ಟಿದೆ. ಅದರಲ್ಲಿ ಬಪ್ರೆಲ್ಲ ಬೈಂದೂರಿಗೆ ಅನ್ನುವಂತ ಹಾಡು ಶುದ್ಧ ನಮ್ಮ ಸಂಸ್ಕೃತಿಯನ್ನ ಭಾಷೆಯನ್ನ ತೋಡ್ಕೊಂಡಿದೆ. ಆ ಹಾಡಿನ ಸಂದೇಶದಂತೆ ಎಲ್ರಿಗೂ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಕರೀತಾ ಇರೋದು ಏನು ಕೇಳಿದ್ರೆ, ಎಲ್ಲರೂ ಬನ್ನಿ ಊರಿಗೆ, ಉತ್ಸವದಲ್ಲಿ ಪಾಲ್ಗೊಳ್ಳಿ, ಉತ್ಸವದ ಯಶಸ್ಸಿನಲ್ಲಿ ಪಾಲ್ಗೊಳ್ಳಿ, ಹಾಗೆ ಬೈಂದೂರಿನ ಅಭಿವೃದ್ಧಿಯಲ್ಲಿ ಇದು ಒಂದು ಭಾಗವಾಗಿರ್ಲಿ, ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನಮ್ಮ ಜೊತೆಗಿರ್ಲಿ ಬನ್ನಿ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದೆ. ಇಷ್ಟೊತ್ತು ಅಭಿಮುಖದಲ್ಲಿ ಬೈಂದೂರು ಉತ್ಸವದ ಬಗ್ಗೆ ಅನೇಕ ಮಾಹಿತಿಗಳನ್ನ ನೀಡಿದ್ರಿ, ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ರಿ. ಇಷ್ಟೊತ್ತು ಅಭಿಮುಖದಲ್ಲಿ ಮಾತನಾಡತಕ್ಕಂತ ನಿಮ್ಗೆ ತುಂಬ ಹೃದಯದ ಕೃತಜ್ಞತೆ. ನಮಸ್ಕಾರ.